₹30,000 ಜೆನ್ ಸಿಗುತ್ತೆ ನಿಮಗೆ. ಈ ಪ್ರೈಸ್ ಮಾತ್ರ ನಿಮ್ಗೆ ಎಲ್ಲೂ ಕಾರ್ ಸಿಗಲ್ಲ, ಇವನ್ ಬೈಕೇ ಸಿಗಲ್ಲ ಅಂತ. ಸಿಗಲ್ಲ ಸರ್ ಅಲ್ವಾ? ಆ ಟೈಮ್ ಕಸ್ಟಮರ್ ಶೋರೂಮ್ ಇಂದ ಅವರು ಮಾಡ್ತಿರೋದು, ಬರ ₹30,000 ಕೊಡ್ತೀನಿ ಬರತ್ತೆ. ಇದು ₹30,000 ಸಿಂಗಲ್ ಓನರ್ ಜೆನ್. ಏನ್ ಪ್ರೈಸ್ ಹೇಳಿ ಸರ್? ₹35,000 ಕೊಡ್ತೀನಿ. ಇನ್ನ ಕಮ್ಮಿಗೆ ಬೇಕಾ? ಮುಂದೆ ಬರೀ ಸರ್, ಇನ್ನ ಕಮ್ಮಿಗೆ ಬೇರೆ ಗಾಡಿ ಕೊಡ್ತೀನಿ. ₹1,50,000 13 ಮಾಡೆಲ್ ಆಲ್ಟೋ ಕೊಡ್ತೀನಿ. ಸೆಕೆಂಡ್ ಓನರ್ ಆಗಿದೆ, 50,000 ಕಿಲೋಮೀಟರ್ ಓಡಿದೆ. 50,000 ಕಿಲೋಮೀಟರ್ ಓಡಿದೆ. 50,000 ಓಡಿದೆ. ಸ್ಯಾಂಟ್ರೋ ಬೇಡವಾ? ಇಂಡಿಕಾ ಕೊಡ್ತೀನಿ. 95,000 ಕೊಡ್ತೀನಿ ಬರತ್. 95,000 ಇಂಡಿಕಾ ಏನ್ ಪ್ರೈಸ್ ಹೇಳ್ತೀರಾ? 2,60,000 ಕೊಡ್ತೀನಿ. 2,60,000 ರಿಟ್ಸ್ ಮಾಡೆಲ್ ರಿಟ್ಸ್ ಕೊಡ್ತೀನಿ. ಅಂದಾಜ್ ಕೊಡ್ತೀನಿ ಬರತ್, ಇಸ್ಕೊಂಡ್ ಇರಬಾರ್ದು. 2011 ಮಾಡೆಲ್ ಸಿಂಗಲ್ ಓನರ್, ಇದು ಡೀಸೆಲ್ ವೇರಿಯಂಟ್. ಈ ಪ್ರೈಸ್ ಎಲ್ಲೂ ಸಿಗದೆ ಇಲ್ಲ. ಹೌದು, ಇದು ಬಂದು 1,20,000 ಕೊಡ್ತೀನಿ. 1,20,000 ಕೊಡ್ತೀನಿ. ಹೌದು, ಈ ಗಾಡಿ ಬೆಲೆ ಬಂದ್ಬಿಟ್ಟು 1,75,000 ಕೊಡ್ತೀನಿ. ಇದನ್ನು 1,75,000 ಕೊಡ್ತೀನಿ. ಅದು ಮತ್ತೊಮ್ಮೆ ಲೋಗನ್ ಇದೆ ಬರತ್. 1,40,000 ಕೊಡ್ತೀನಿ ಬರತ್. 1,40,000 ಕೊಡ್ತೀನಿ. 1,45,000 ಕೊಡ್ತೀನಿ. 1,45,000 ಇಂಡಿಗೋ ಕೊಡ್ತೀನಿ. 1,40,000 ಕೊಡ್ತೀನಿ. 1,40,000 ಡೀಸೆಲ್ ಲೋಗನ್. ಅಂದಾಜ್ ಕೊಡ್ತಿರ್ಬೇಕು ಬರತ್ ಕಸ್ಟಮರ್. 2,30,000 ಕೊಡ್ತೀನಿ. 2,30,000 15 ಮಾಡ್ಲು ಬೇಕಂತಾರೆ ಸರ್. 15 ಮಾಡ್ಲು ಕೊಡ್ತೀನಿ ಬರೀ. 15 ಮಾಡ್ಲು ಸಿಗುತ್ತೆ ನಿಮ್ಗೆ. ಡೀಸೆಲ್ ಪೆಟ್ರೋಲ್? ಇದು ಡೀಸೆಲ್ ವೇರಿಯಂಟ್. ಡೀಸೆಲ್ ವೇರಿಯಂಟ್. ಏನ್ ಪ್ರೈಸ್ ಹೇಳ್ತಾರೆ? 1,35,000 ಕೊಡ್ತೀನಿ. ಪ್ರೈಸ್ ಹೇಳ್ತಾರೆ? 1,40,000 ಕೊಡ್ತೀನಿ. 1,40,000 ಗೆಟ್ಸ್ ತಗೋಗಿ. ಇದು ಬಂದು 1,40,000 ಕೊಡ್ತೀನಿ. 1,40,000 ಡೀಸೆಲ್ ಫಿಯಸ್ಟ ತಗೋಗಿ. ಫಿಯಸ್ಟ ಓಕೆ. ಏನ್ ಪ್ರೈಸ್ ಹೇಳ್ತೀರಾ? 1,45,000 ಕೊಡ್ತೀನಿ. 1,45,000 ಡೀಸೆಲ್ ಇನ್ನೊಂದು ಬಿಟ್ ತಗೋಗಿ. 2012 ಮಾಡಲು ಸಿಂಗಲ್ ಓನರ್ ಎಲ್ ಟಿ ಟಾಪ್ ಅಂಡ್ ಡೀಸೆಲ್. ಇದು ಬಂದ್ಬಿಟ್ಟು ಬರ 1,90,000 ಕೊಡ್ತೀನಿ. 1,90,000 ಕೊಡ್ತೀನಿ. ಅದು ಹೇಳ್ತೀರಾ? ಇದು 5,00,000 ಹೇಳ್ತಿದ್ವಿ, ಒಂಚೂರು ಹೆಚ್ಚು ಕಮ್ಮಿ ಮಾಡಿ ಕೊಡ್ತೀವಿ ಬರತ್. 5,00,000 ಇನ್ನೋವಾ ಸಿಗುತ್ತೆ. 2012 ಮಾಡಲು ಸಿಂಗಲ್ ಓನರ್ ಗಾಡಿ ಇದು. ಆಂಡ್ರೊ 2007 ಮಾಡಲು ಕಸ್ಟಮರ್ 1.5 ಲಕ್ಷ ಬೇಕಂತ ಎಕ್ಸೆಪ್ಟ್ ಮಾಡ್ತಿದ್ರು. ಮುಂದೆ ಹೆಚ್ಚು ಕಮ್ಮಿ ಮಾಡಿ ಕೊಡ್ಬೋದು. 1.5 ಲಕ್ಷ ಹೆಚ್ಚು ಕಡಿಮೆ ಆಗುತ್ತೆ. ಹೌದು, ಬಟ್ ನಮ್ದೆಲ್ಲ ಕಸ್ಟಮರ್ ಕಸ್ಟಮರ್ ಇವ್ರದ್ರೆ ಸ್ವಲ್ಪ ಪ್ರೈಸ್ ಚೆನ್ನಾಗಿರುತ್ತೆ. ಹುಡುಗರು ನೋಡಿದ್ರೆ ಬಿಡಲ್ಲ ಬರತ್ ಗಾಡಿ ಇದು. ಬಿಡಲ್ಲ. 1,90,000 ಕೊಡ್ತೀನಿ ಬರತ್. 1,00,000 ಎಫ್ ಸಿ 1 ವರ್ಷ ಇನ್ಸೂರೆನ್ಸ್. ಗಾಡಿ ನೋಡ್ತೀರಿ ಎಲ್ಲ ಹುಡುಗರು ನೋಡ್ಬೇಕು ಅಂತ ಗಾಡಿ ಬರತ್ತೆ. 2,20,000 ಕೊಡ್ತೀನಿ. 2,20,000 ಓಕೆ. ಏನ್ ಪ್ರೈಸ್ ಹೇಳ್ತೀರಾ? 1,96,000 ಕೊಡ್ತೀನಿ. 1,96,000 ಕೊಡ್ತೀನಿ. 96,000 1,90,000 ಕೊಡ್ತೀನಿ ಬರತ್. 90,000 1,75,000 ಕೊಡ್ತೀನಿ. 1,75,000 ಪುಂಟೋ ಪುಂಟೋ ಕೊಡ್ತೀನಿ. 10 ಮಾಡ್ಲು ಸರ್ ಎಲ್ಲ ಬರುತ್ತೆ. ಏನ್ ಪ್ರೈಸ್ ಹೇಳ್ತಾರೆ? 1,45,000 ಕೊಡ್ತೀನಿ. 1,45,000 ಇದು ಬಂದ್ಬಿಟ್ಟು 195 ಕೊಡ್ತೀನಿ. 195 ಏನ್ ಪ್ರೈಸ್ ಹೇಳ್ತೀರಾ? 5.5 ಲಕ್ಷ ಕೊಡ್ತೀನಿ. 5.5 ಲಕ್ಷಕ್ಕೆ 220 ಕೊಡ್ತೀನಿ ಬರತ್. 220 ಕ್ಲಾಸಿಕ್ ಇದು. ಫಿಯಸ್ಟ್ ಅಲ್ಲ, ಕ್ಲಾಸಿಕ್ ಫಿಯಸ್ಟ್. ಇದು 220 ಕೊಡ್ತೀನಿ. 220 ಸಿಂಗಲ್ ಓನರ್. ಹೌದು. 1,80,000 12 ಮಾಡಲ್ ಸಿಂಗಲ್ ಓನರ್ ಬಿಟ್ ಕೊಡ್ತೀನಿ. 12 ಮಾಡಲ್ ಸಿಂಗಲ್ ಓನರ್ 1,80,000 ಸಿಂಗಲ್ ಓನರ್. ಏನ್ ಪ್ರೈಸ್ ಹೇಳ್ತೀರಾ? 1,80,000 1,80,000 ಸಿಂಗಲ್ ಓನರ್ ಬಿಟ್. ನಮಸ್ತೆ ಕರ್ನಾಟಕ, ಹಾಯ್ ಬೆಂಗಳೂರು. ನಾನು ನಿಮ್ಮ ಕಾರ್ಸ್ ಕುರು ಕನ್ನಡ ಯೂಟ್ಯೂಬ್ ಚಾನಲ್ ಇಂದ ಭರತ್ ಕುಲಾಲ್. ಸೊ ನಾನಿವತ್ತು ಆಫ್ಟರ್ ಲಾಂಗ್ ಟೈಮ್ ಮತ್ತೆ ಕರ್ನಾಟಕ ಕಾರ್ಸ್ಗೆ ಬಂದಿದ್ದೀನಿ. ತುಂಬ ತಿಂಗಳಾಗೋಯ್ತು, 2 ತಿಂಗಳು 3 ತಿಂಗಳು ಆಗೋಯ್ತು ಅಂತಲೇ ಹೇಳ್ಬೋದು. ನಮ್ಮ ಜೊತೆ ಸಲ್ಮಾನ್ ಬೈ ಇದ್ದಾರೆ, ವೆಲ್ಕಮ್ ಮಾಡ್ಕೊಂಡು. ಹೇಗಿದ್ದೀರಾ ಬೈ? ಸಖತ್ತಾಗಿದ್ದೀನಿ. ಸಖತ್ತಾಗಿದ್ದೀರಾ? ನೀವು ಸಖತ್ತಾಗಿದ್ದೀರಾ ಗೊತ್ತು ನನಗೆ. ಬಂದಾಗೆಲ್ಲ ಹೊಸ ಹೊಸ ಸ್ಟಾಕ್ ಇರುತ್ತೆ, ಹಳೆ ಗಾಡಿಗಳು ಯಾವುದು ಕಾಣಿಸೋದೇ ಇಲ್ಲ. ಇಲ್ಲ ಸರ್, ನಮ್ಮ ತೋ ಡೈಲಿ ಗಾಡಿಗಳು ಬರ್ತಿರುತ್ತೆ. ಹೋಯ್ತಾ ಇರುತ್ತೆ. ಹೌದು. ಏನು ನಾನು ಬಂದಾಗಲೇ ಒಂದು 10 ಕಸ್ಟಮರ್ ಬಂದು ಹೋಗ್ತಾ ಇದಾರೆ. ಇಲ್ಲೇ ನಿಂತಿದ್ರು ನೋಡಿ ಪಾಪ, ಕಸ್ಟಮರ್ ಬರ್ತಾನೆ ಇರ್ತಾರೆ. ಕಸ್ಟಮರ್ ಬರ್ತಾ ಹೋಗ್ತಾ ಇರ್ತಾನೆ. ಹಂಗೆ ಒಂದು ಗಾಡಿ ಹೋಗ್ತಾ ಇರುತ್ತೆ. ಎವ್ರಿ ಡೇ ಎಷ್ಟು ಸೇಲ್ ಮಾಡ್ತೀರಾ ಸರ್? ಹೋಗುತ್ತೆ, ಒಂದು 2-3 ಗಾಡಿ ಹೋಗುತ್ತೆ ಸರ್. 2-3 ಗಾಡಿ? ಹೌದು ಹೌದು. ಸರಿ, 2-3 ಗಾಡಿ ಹೋಗುತ್ತಂತೆ. ಸೊ ಡೈಲಿ 2-3 ಗಾಡಿ ಅಂದರೆ ತಿಂಗಳಿಗೆ ಎಷ್ಟಾಯ್ತು ನೀವೇ ಇಲ್ಲ ಕ್ಯಾಲ್ಕುಲೇಷನ್ ಮಾಡಿ. 90 ಗಾಡಿ ಮೇಲೆ ಸೇಲ್ ಮಾಡ್ತೀರಾ? ನಿಮ್ಗೆ 6 ಗಂಟೆ ಅಷ್ಟು ನಾನು ವೇಟ್ ಮಾಡ್ಬಿಡ್ತೀನಿ ಗಾಡಿ. ಓಕೆ, ಅದೇ ನಂಬರಿಗೆ ಕಾಲ್ ಮಾಡಿ. ಹ್ಞೂ, ನೀವು ಅದೇ ನಂಬರಿಗೆ ಕಾಲ್ ಮಾಡಿ. ಓಕೆನಾ? ಅದೇ ನಂಬರ್ಗಲ್ವಾ ಕಾಲ್ ಮಾಡಬೇಕು? ಆ ನಂಬರ್ ಕೆಳಗಡೆ ಡಿಸ್ಪ್ಲೇ ಆಗ್ತಾ ಇರುತ್ತೆ, ಅದೇ ನಂಬರ್ಗೆ ಕಾಲ್ ಮಾಡಿ. ಕಸ್ಟಮರ್ ಬರ್ತಾ ಇರ್ತಾರೆ, ಡಿಸ್ಟರ್ಬ್ ಮಾಡ್ತಾ ಇರ್ತಾರೆ, ಏನು ಮಾಡೋಕ್ಕಾಗಲ್ಲ. ಯಾವ ಪ್ರೈಸಲ್ಲಿ ಇದೆ ಇವತ್ತು ಗಾಡಿ ಸರ್? ಇವತ್ತು ನಮ್ಮ ತೋ 30,000 ಹಿಡಿದು ಒಂದು 4 ಲಕ್ಷ ತನಕ ಗಾಡಿಗಳು ಸ್ಟಾಕ್ ಇದೆ ಸರ್. 30,000 ರೂಪಾಯಿ ಕಾರ್ ಕೊಡ್ತಿದ್ದೀರಾ? ಹೌದು ಸರ್. 25,000 ರೂಪಾಯಿಗೆ ನಿಮ್ದೇ ಹಿಸ್ಟ್ರಿ ಅನ್ಸುತ್ತೆ ಸರ್. ನಮ್ಮ ತೋ ಏನು ಗೊತ್ತಾ, ಬಂದಷ್ಟು ಕಸ್ಟಮರ್ ಕೊಡ್ಬಿಟ್ಟು ಕಳಿಸ್ತಿರ್ಬೇಕು ಸರ್. ನಿಲ್ಸ್ಕೊಳಕ್ ನಮ್ಮೊಂದು ಪೇಷನ್ಸ್ ಇರಲ್ಲ, ನಮ್ಮ ಜಾಗಗಳಿರಲ್ಲ, ಈ ಕಸ್ಟಮರ್ಗಳು ಬಿಡಲ್ಲ. ಬಂದ್ರೆ ಕಸ್ಟಮರ್ ಖಾಲಿ ಕೈ ಕಳಿಸಲ್ಲ, ಗಾಡಿ ಕೊಟ್ಬಿಟ್ರೆ ಕಳಿಸ್ತೀವಿ ಸರ್ ಕಸ್ಟಮರ್ ನಾವು. ಸೂಪರ್, ಹೊಸ ವೆಂಚರ್ ನಿಮ್ದು ಹೇಳ್ಬೋದಾ ನಾನು ಜಾಗದ್ದು?
ಸರ್ ಇವಾಗ ಆಕ್ಚುಲಿ ಏನಂದ್ರೆ ಒಂದ್ ವಾರದಲ್ಲಿ ನಮ್ ಜಾಗ ಇನ್ನೊಂದ್ ಶೋರೂಮ್ ಶಿಫ್ಟ್ ಆಗ್ತಿದೆ ಸರ್. ಹೌದು, ದೊಡ್ಡದಾಗ ಮಾಡ್ತಿದ್ದಾರೆ. ಇದೇ ದೊಡ್ಡದ ಅಂದ್ರೆ ಇದಕ್ಕಿಂತ ದೊಡ್ಡದಾಗ ಮಾಡ್ತಿದ್ದಾರೆ. ಏನ್ 200 ಕಾರ್ ಅಂತ ಹೇಳ್ತಾ ಇದ್ರಿ ಅಲ್ಲಿ ಸರ್? ಜಾಗ ದೊಡ್ಡದಿದೆ, ಜಾಗ ದೊಡ್ಡದಿದೆ, 200 ಕಾರ್ ನಿಲ್ಸುವಂತ ಅಷ್ಟು ದೊಡ್ಡ ಜಾಗ ತಗೊಂತ ಇದ್ದಾರೆ. ಗೊತ್ತಿಲ್ಲ, ನಿಮ್ಮ ದಯೆಯಿಂದ 200 ಕಾರ್ ಅಲ್ಲಿ ನಿಲ್ಲಿ ಸರ್. ಹೌದು ಸರ್, ನಮ್ಮ ಕರ್ನಾಟಕ ಜನ ನಮ್ಮ ಸಪೋರ್ಟ್ ಮಾಡಿದ್ದಕ್ಕೆ ನಾವು ಇಲ್ಲಿ ಬಂದಿದ್ದೀವಿ ಸರ್. ಹೌದು ಹೌದು, ಎಷ್ಟು ಕೋಟಿ ಜನ ಆದ್ರೂ ಬರ್ರಿ, 7 ಕೋಟಿ ಕನ್ನಡಿಗರು ಇದೀವಿ ನಾವು, ಬರ್ಬೋದು. ಸೊ ಬಂದು ವಿಸಿಟ್ ಮಾಡಿ ಕರ್ನಾಟಕ ಕಾರ್ಸ್ಗೆ. ಇಲ್ಲಿ ನಿಮಗೆ ಲೋ ಬಜೆಟ್ ಅಲ್ಲಿ ಕಾರ್ ಸಿಗುತ್ತೆ. ಬೇರೆ ಎಲ್ಲಿ ಆಲ್ ಓವರ್ ಬೆಂಗಳೂರಲ್ಲಿ ಎಲ್ಲೇ ಕಂಪೇರ್ ಮಾಡೋದ್ರು ಇಲ್ಲಿ ಸಿಗುವ ಪ್ರೈಸ್ ಕರ್ನಾಟಕದಲ್ಲಿ ಪ್ರೈಸ್ ಟ್ಯಾಲಿ ಮಾಡಿ ನೋಡಿ ಸರ್. ನಮ್ಮ ಆಫೀಸ್ ಅಲ್ಲಿ ಗಾಡಿ ಓಕೆ ಅನ್ಸಿದ್ಯಾ, ಪ್ರೈಸಿಂಗ್ ಓಕೆ ಅನ್ಸಿದೆ ಅಂತ ಮಾತ್ರ ಬಂದು ತಗೋಗಿ ಸರ್. ಸರ್ ಅಷ್ಟು ಜನ ಉತ್ತರ ಕರ್ನಾಟಕದಿಂದ ಬರ್ತಾರೆ, ಯಾಕೆ ಬರ್ತಾರೆ ಸರ್? ನಮ್ಮ ಕರ್ನಾಟಕ ಕಾರ್ ಸಿಕ್ಕಿದೆ, ಹುಡ್ಕೊಂಡು ಬರ್ತಾರೆ ಸರ್. ಹೌದು ಸರ್, ಹೌದು, ಕಸ್ಟಮರ್ಗೆ ಒಳ್ಳೆ ಪ್ರೈಸ್ ಅಲ್ಲಿ ಗಾಡಿ ಕೊಡ್ತೀವಿ, ಅವ್ರ ಟೈಮಿಗೆ ತಕ್ಕಂತ ಡಾಕ್ಯುಮೆಂಟ್ ಕೊಡ್ತೀವಿ. ಒಂದೊಂದು ಗಾಡಿ ಡಾಕ್ಯುಮೆಂಟ್ ಲೇಟ್ ಆಗುತ್ತೆ, ಆಕ್ಚುಲಿ ಅದು ಗೌರ್ಮೆಂಟ್ ಕೆಲಸ, ನಮ್ಮ ಕರ್ನಾಟಕ ಸರ್ಕಾರದ ಕೆಲಸ ಅದು. ಒಂದೊಂದು ಡಾಕ್ಯುಮೆಂಟ್ ಲೇಟ್ ಆಗುತ್ತೆ. ಇವಾಗ ಎಲೆಕ್ಷನ್ ಬೇರೆ ಇದೆ, ಮೇ ಬಿ ಅದಕ್ಕೆ ಲೇಟ್ ಆಗುತ್ತೆ. ಈ ಸತಿ ಎಲೆಕ್ಷನ್ ಅಲ್ಲಿ ಏನಾಗಿದೆ ಪಾಪ, ಎಲ್ಲ ಡೀಲರ್ಗಳ ಡಾಕ್ಯುಮೆಂಟ್ ರೊಟೇಷನ್ ಒಂಚೂರು ಲೇಟ್ ಆಗಿದೆ, ಯಾಕಂದ್ರೆ ಇನ್ಸ್ಪೆಕ್ಟರ್ ಕೇಳಿರ್ತೀವಿ ಬೇರೆ ಜಾಗದಲ್ಲಿ ಡ್ಯೂಟಿಗೆ ಆಗಿರ್ತಾರೆ, ಅದಕ್ಕೋಸ್ಕರ ಲೇಟ್ ಆಗಿದೆ ಡಾಕ್ಯುಮೆಂಟ್ಗಳು. ಹೌದು ಸರ್, ಡಾಕ್ಯುಮೆಂಟ್ಸ್ಗೋಸ್ಕರ ಚಿಕ್ಕ ಪುಟ್ಟ ಇದು ನಡೀತಾ ಇದೆ, ಅದು ಎಲ್ಲ ಶೋರೂಮ್ಗಳಲ್ಲೂ ನಡೀತಾ ಇದೆ. ಚೂರು ಹೆಚ್ಚು ಕಡಿಮೆ ಆಗ್ಬೋದು, ಬಟ್ ಮಾಡಿಸ್ಕೊಡ್ತೀರಾ? ಸರ್ ಕಸ್ಟಮರ್ ಗಾಡಿ ಕೊಟ್ಟಮೇಲೆ ಖಂಡಿತ ರೆಸ್ಪಾನ್ಸಿಬಿಲಿಟಿ ತಗೊಳ್ಳೇಬೇಕು. ಸೊ ಈ ತರ ಒಂದು ಕಸ್ಟಮರ್ ಸಪೋರ್ಟ್ ಆಗ್ಲಿ, ಒಳ್ಳೆ ಗಾಡಿಗಳನ್ನ ಕೊಡೋದಾಗ್ಲಿ, ನಮ್ಮ ಕರ್ನಾಟಕ ಕಾರ್ಸ್ ಅವ್ರು ಮಾಡ್ಕೊಂಡ್ಬಂದ್ರೆ ಇನ್ನೂ ಮಾಡ್ಕೊಂಡು ಹೋಗ್ತಾರೆ, ಹೋಗ್ತೀವಿ ಸರ್. ಪ್ರೈಸಿಂಗು ಹಿಂದೆನೋ ಕಮ್ಮಿ ಜಾಸ್ತಿ ಆಗಲ್ಲ, ಮುಂದೆನೂ ಜಾಸ್ತಿ ಆಗ ಕೊಡಲ್ಲ ಸರ್. ನಾವು ಏನ್ ಪ್ರೈಸಿಂಗ್ ಇರುತ್ತೆ ಅದೇ ಪ್ರೈಸಿಂಗ್ ಸರ್. ಸರ್ ಪೋಲೋ ಬೇರೆ ಜಾಗದಲ್ಲಿ ಹೋಗಿ ಕೇಳಿ ಸರ್, 4.5 ಲಕ್ಷ ಹೇಳ್ತಾರೆ. 3.65 ಲಕ್ಷ ರೂಪಾಯಿ ಕೊಡ್ತಾ ಇದಾರೆ. ಯೋಚನೆ ಮಾಡಿ, 14 ಮಾಡ್ಲು, ಅದು ನಿಮ್ಗೆ ತುಂಬಾನೇ ಮಾಡಿಫಿಕೇಶನ್ ಆಗಿರುವಂತ ಗಾಡಿ ಅಂತಾನೆ ಹೇಳ್ಬೋದು. ನಿಮ್ಗೆ ಹಿಂದ್ಗಡೆ ಸ್ಪಾಯ್ಲರ್ ಎಲ್ಲ ಬರುತ್ತೆ, ಹೆಂಗಿದೆ ಗೊತ್ತಾ ಗಾಡಿ ಹಿಂದ್ಗಡೆಯಿಂದ ನೋಡ್ತಾ ಇದ್ರೆ ಜಿಟಿ ತರ ಕಾಣಿಸುತ್ತೆ ನಿಜ. ಆ ತರ ಒಂದು ಕಂಡೀಷನ್ ಇಲ್ಲ ಗಾಡಿ. 3.65 ಲಕ್ಷ 14 ಮಾಡ್ಲ್ ಸಿಗುತ್ತೆ ನಿಮ್ಗೆ, ಎಲ್ಲಿ ಹುಡುಕಿದ್ರು ಸಿಗಲ್ಲ. ಸರ್, ಮೊತ್ತೊಮ್ಮೆ ನಾವು RTO ಚಾರ್ಜಸ್ ತಗೊಳಲ್ಲ, CC ದುಡ್ಡುಗಳು ತಗೊಳಲ್ಲ ಸರ್, ಕಸ್ಟಮರ್ಗೆ ವ್ಯಾರಂಟಿ ಚಾರ್ಜಸ್ ತಗೊಳಲ್ಲ. ಏನಿದ್ರು ಒಂದ್ಸತಿ ಕಸ್ಟಮರ್ ಕರ್ನಾಟಕ ಕಾರ್ಸ್ ಅಲ್ಲಿ ಗಾಡಿ ತಗೋ ಹೋಗ್ಬೇಕಾದ್ರೆ ಎಲ್ಲ ನಮ್ದೇ ಸರ್. ನಿಮ್ದೇ? ಹೌದು. ಒಂದ್ಸಲಿ ಒಳಗ್ ಬಂದ್ರೆ ಹೇಳ್ತಾರೆ ಅಣ್ಣ ಎಲ್ಲ ನೀವು ಪ್ರೈಸಿಂಗ್ ಅಲ್ಲಿ ಹಾಕ್ಬಿಡ್ತೀವಿ ಅಣ್ಣ. ಖಂಡಿತ, ಯಾವ್ದು ಪ್ರೈಸಿಂಗ್ ಅಲ್ಲಿ ಹಾಕಲ್ಲ ಅಣ್ಣ. ನಾವು ನಮ್ಗೆ ಏನ್ ಗಾಡಿ ಪ್ರೈಸ್ ಇರುತ್ತೆ ಅದೇ ಪ್ರೈಸ್ ಅಲ್ಲಿ ಎಲ್ಲ ನಾವು ಮಾಡ್ಕೊಡೋದಣ್ಣ. ಬೇರೆ ಶೋರೂಮ್ ಅಲ್ಲಿ ಏನ್ ಗೊತ್ತಾ, ಕೊಡೋ ಪ್ರೈಸಿಂಗ್ ಅಲ್ಲಿ ಎಲ್ಲ ಕಿತ್ಕೊಬಿಡ್ತಾರೆ. ಈಗ ಒಂದ್ ಡೌಟ್ ಬರುತ್ತೆ, ಹೆಂಗಂದ್ರೆ 30,000 ರೂಪಾಯಿ ಗಾಡಿ ಕೊಡ್ತಾ ಇದೀರಾ, ಅದ್ರಲ್ಲಿ ಇನ್ಕ್ಲೂಡ್ ಟ್ರಾನ್ಸ್ಫರ್ ಇನ್ಕ್ಲೂಡ್? ಸರ್, ಯಾವ್ದೇ ತರದು ಕಸ್ಟಮರ್ ಕಮಿಷನ್ಗಳು ತಗೊಳಲ್ಲ, RTO ಚಾರ್ಜಸ್ಗಳು ತಗೊಳಲ್ಲ. CC ಗಳಿಗೆ ಬರ ಕಸ್ಟಮರ್ ಬರ್ಬೇಕು, ಬೈ ಮಾಡ್ಬೇಕು, ಗಾಡಿ ತಗೋ ಹೋಗ್ಬೇಕು ಸರ್. ನಮ್ಗೆ ಯೋಚನೆ ಮಾಡಿ, 30,000 ರೂಪಾಯಿ ಕಾರ್ ಕೊಟ್ಟು ಅದ್ರಲ್ಲಿ ಇನ್ಕ್ಲೂಡಿಂಗ್ ಅದೆಲ್ಲ ಮಾಡಿಸಿ, FC ಮಾಡಿಸಿ ಅದೆಲ್ಲ FC ಮಾಡ್ತಿರಲ್ವ ಸರ್? ಆಕ್ಚುಲಿ ಕಸ್ಟಮರ್ ವೀಕ್ ಸರ್, ನೋಡ್ಬೇಕು ಸರ್. ನೋಡಿ ನೋಡ್ತೀರಾ? ಓಕೆ, ಆ ತರ ಒಂದು ಸರ್ವಿಸ್ ಕೊಡ್ತಾ ಇದಾರೆ, ಬನ್ನಿ ಒಂದ್ಸಲಿ ಡೈರೆಕ್ಟ್ ಆಗಿ ವಿಸಿಟ್ ಮಾಡಿ ಅಂತ ಹೇಳ್ತೀನಿ. ಹೌದು ಸರ್, ಇವತ್ತಿಗೆ ಇಷ್ಟೇ ಅಂತ ಅನ್ಕೊಂತೀನಿ. ಏನಾದ್ರು ಹೇಳ್ತೀರಾ ನಮ್ಮ ಕಸ್ಟಮರ್ಸ್ಗೆ? ಸರ್ ಬರ್ರಿ, ಖಂಡಿತ ಕರ್ನಾಟಕ ಕಾರ್ಸಿಗೆ ಬರ್ರಿ, ಯಾಕಂದ್ರೆ ನಾವು ಫೋನ್ ಎದ್ಲೇ ಇರಲಿ ನಿಮ್ ಖಾಲಿ ಕೈ ಮಾತ್ರ ಕಳ್ಸಲ್ಲ. ಪ್ರೈಸಿಂಗ್ ಅಲ್ಲಿ ಏನಾದ್ರಿ, ಡೈರೆಕ್ಟ್ ಆಗಿ ಕರ್ನಾಟಕ ಕಾರ್ಸಿಗೆ ಬಂದ್ಬಿಡಿ. ಒಳ್ಳೆ ಗಾಡಿ ಇರುತ್ತೆ, ಗಾಡಿ ತಗೋ ಹೋಗಿ ಸರ್. ಗಾಡಿ ತಗೊಂಡೋಗಿ, ಮಳೆಗಾಲ ಬರ್ತಾ ಇದೆ, ಆಗ್ಲಿ ಒಂದು ರೂಫ್ ಇರ್ಲಿ ಓಡಾಡೋದಕ್ಕೆ. 30,000 ರೂಪಾಯಿ ಕಾರ್ ಸಿಗುತ್ತೆ, 30,000 ರೂಪಾಯಿ ಅರೇಂಜ್ ಮಾಡ್ಕೊಂಡ್ಬನ್ನಿ. ಹೆಂಗಿದ್ರು ಕಸ್ಟಮರ್ಗೆ ಅರೇಂಜ್ ಮಾಡ್ಕೊಂಡು, ಕಸ್ಟಮರ್ಗಳು ಎಲ್ಲರೂ ಒಂದು ಆಸೆ ಅಲ್ಲ ಸರ್, ನಮ್ಗೆ ಗಾಡಿ ತಗೋಬೇಕು, ನಮ್ಮ ತಂದೆ ತಾಯಿ ಕರ್ಕೋ ಹೋಗ್ಬೇಕು, ನಮ್ಮ ಹೆಂಡತಿ ಮಕ್ಕಳಿಗೆಲ್ಲಾದ್ರು ಕರ್ಕೋ ಹೋಗ್ಬೇಕು, ಅದೊಂದು ಆಸೆ ಇದ್ದೇ ಇರುತ್ತೆ. ಆಸೆ ಇರುತ್ತೆ ಸರ್, ಖಂಡಿತ ನಿಮ್ಗೆ. ನಮ್ಮ ಕರ್ನಾಟಕ ಕಾರ್ಸ್ ಇರೋದು ನಿಮಗೋಸ್ಕರ. ಬರ್ರಿ, ಗಾಡಿ ಚೆಕ್ ಮಾಡಿ, ಒಂದಲ್ಲ 10 ಮೆಕ್ಯಾನಿಕ್ ಕರ್ಕೊ ಬಂದು ಚೆಕ್ ಮಾಡಿಸಿ ಗಾಡಿ, ಓಕೆ ಅಂದ್ಮೇಲೆ ಗಾಡಿ ತಗೋಗ್ಲಿ. ಎಲ್ಲ ಮಿಡಲ್ ಕ್ಲಾಸ್ ಹುಡುಗರು ಆಸೆನೂ ಇರುತ್ತೆ ಇದು, ಒಂದು ಕಾರ್ ತಗೋಬೇಕು, ಮನೆಗೆ ಒಂದು ಕಾರ್ ತಗೋಬೇಕಂತ. ಆ ಒಂದು ಆಸೆನ ನಮ್ಮ ಕರ್ನಾಟಕ ಕಾರ್ಸ್ ಅವ್ರು ಈಡೇರಿಸ್ತಾ ಇದಾರೆ ಅಂತ ಹೇಳ್ಬೋದಲ್ವಾ? ಹೌದು ಸರ್. ಸೊ ಇಲ್ಲಿಗೆ ಬರ್ಬೇಕಂದ್ರೆ ಎಲ್ಲಿಗೆ ಬರ್ಬೇಕು ಬೈ ಸರ್? ನಮ್ದು ಕಸ್ಟಮರ್ ಲೊಕೇಶನ್ ಹೇಳೋ ಅವಶ್ಯಕತೆ ಸಿಗ್ನಲ್ ನಾಗರಬಾಯಿ ಸರ್ವಿಸ್ ರೋಡ್, ಇಂಡಿಯನ್ ಪೆಟ್ರೋಲ್ ಬಂಕ್ ಪಕ್ಕದ ಸರ್ವಿಸ್ ರೋಡ್ ಆಫೀಸ್ ಸರ್. ಹೌದು, ನೆಕ್ಸ್ಟ್ ಶೋರೂಮ್ ಬಂದ್ಬಿಟ್ಟು ನಮ್ದು ವಿನಾಯಕ ಲೇಔಟ್ ಅಲ್ಲಿ ಓಪನ್ ಆಗುತ್ತೆ ಸರ್. ಇಂದ್ರಾ ಕ್ಯಾಂಟೀನ್ ಪಕ್ಕದಲ್ಲಿ ವಿನಾಯಕ ಲೇಔಟ್ ಇದೆ, ಅಲ್ಲಿ ಓಪನ್ ಆಗುತ್ತೆ ಸರ್ ನೆಕ್ಸ್ಟ್ ಆಫೀಸ್. ಈಗ ಇಮಿಡಿಯೇಟ್ ಅಂತೂ ನೀವು ಶಿಫ್ಟ್ ಮಾಡಲ್ಲ ಅನ್ಸುತ್ತೆ. ಇನ್ ಕೇಸ್ ನಿಮ್ಗೆ ಇಲ್ಲಿ ಬಂದು ನಿಮ್ಗೆ ಲೊಕೇಶನ್ ಸಿಕ್ಕಿಲ್ಲ ಅಂತ ಹೇಳಿದ್ರೆ, ವಿನಾಯಕ ಲೇಔಟ್ ಹತ್ರ ಬಂದ್ರೆ ಇನ್ ಕೇಸ್ ಕಾಲ್ ಮಾಡಿದ್ರೆ ಅವ್ರು ಲೊಕೇಶನ್ ಕಳ್ಸಿಕೊಡ್ತಾರೆ. ಸೊ ಆ ಥರ ಬನ್ನಿ ಒಂದ್ಸಲ ವಿಸಿಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋ ಇವತ್ತಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸೊ ಈ ನನ್ನ ಚಾನಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಮಗೂ ಹೆಲ್ಪ್ ಆಗುತ್ತೆ ಅಂತ ಹೇಳಿ. ಖಂಡಿತ ಸರ್, ಒಳ್ಳೇದಾಗಲಿ. ಓಕೆ ಸರ್, ಥ್ಯಾಂಕ್ ಯು. ನಮ್ಮ ಹತ್ರ ಮೊದಲಿಗೆ ಒಂದು 800 ಇದೆ ಬೈ, ಇದ್ರ ಬಗ್ಗೆ. ಇದು 1995 ಮಾಡಲು, ತಡೋನರ್ ಆಗಿದೆ, ಪೆಟ್ರೋಲ್ ವೇರಿಯಂಟು, ಗಾಡಿ ಮಾತ್ರ ಕ್ಲಾಸ್ ಆಗಿದೆ ಸರ್. ಇದು ಗಾಡಿ ಸೂಪರ್ ಆಗಿದೆ, ಕಲಿಯೋರಿಗೆ ಅಥವಾ ಮನೆಗೆ ಒಂದು ಚಿಕ್ಕ ಗಾಡಿ ಬೇಕು ಅನ್ನೋರಿಗೆ, ಅವ್ರಿಗೆ ಇಂತ ಮಳೆಗಾಲದಲ್ಲಿ ಎತ್ಕೊ ಓಡಾಡಕ್ ಒಳ್ಳೆ ಗಾಡಿ ಅಂತ ಹೇಳ್ಬೋದು. ಇದು ಪ್ರೈಸ್ ಆಮೇಲೆ ಹೇಳ್ತೀನಿ, ಶಾಕಿಂಗ್ ಪ್ರೈಸ್ ಅಲ್ಲಿ ಇದೆ ಅಂತ. ಇಂಟೀರಿಯರ್ ಬಂದ್ಬಿಟ್ಟು ನಿಮಗೆ AC ಬರುತ್ತೆ, ಲೆದರ್ ಆಪ್ಲಿಸಿ ಸೀಟ್ ಕವರ್ ಗಳಿದೆ, ಕಮ್ಮಿ ಮ್ಯೂಸಿಕ್ ಸಿಸ್ಟಮ್ ಇದೆ ನೋಡಿ, ಓವರ್ ಬಾಡಿ ಎಲ್ಲ ಕ್ಲಾಸ್ ಆಗಿದೆ, ಬಾಡಿ ಎಲ್ಲ ಓವರ್ ಬಾಡಿ ಲೈನು ಚೆನ್ನಾಗಿದೆ, ಇಂಟೀರಿಯರ್ ಸಕ್ಕತ್ತಾಗಿದೆ. ಈ ಪ್ರೈಸ್ ಮಾತ್ರ ನಿಮ್ಗೆ ಎಲ್ಲೂ ಕಾರ್ ಸಿಗಲ್ಲ, ಈವನ್ ಬೈಕ್
ಸರ್ ಇದು ರಿಡ್ಜ್ ಬಂದ್ಬಿಟ್ಟು 2010 ಮಾಡಲ್ ಸಕ್ಯೂರ್ನರ್ ಆಗಿದೆ. VXI ಪೆಟ್ರೋಲ್ ವೇರಿಯಂಟ್ ಸರ್ ಇದು. VXI ಪೆಟ್ರೋಲ್ ವೇರಿಯಂಟ್. ಟೈರ್ ಪ್ರೊಫೈಲ್ ನೋಡಬಹುದು, ಬ್ರಿಜ್ಸ್ಟೋನ್ ಟೈರ್ ಇದೆ. ಆಮೇಲೆ ಓವರ್ಆಲ್ ಬಾಡಿ ಲೈನ್ ಸೂಪರ್ ಆಗಿದೆ ಅಂತಾನೆ ಹೇಳಬಹುದು. ಇಂಟೀರಿಯರ್ ನೋಡಿ, ಪೋಸ್ಟರಿಂಗ್ ಬರುತ್ತೆ, ಫೋರ್ ವಿಂಡೋಸ್ ಬರುತ್ತೆ, ಕಮ್ಮಿ ಇನ್ ಬಿಲ್ಡ್ ಮ್ಯೂಸಿಕ್ ಸಿಸ್ಟಮ್ ಬರುತ್ತೆ. ಇಂಟೀರಿಯರ್ ಡೀಸೆಲ್ ಅಲ್ವಾ? ಪೆಟ್ರೋಲ್ ವೇರಿಯಂಟ್. ಪೆಟ್ರೋಲ್ ವೇರಿಯಂಟ್. ಹೌದು. ಓಕೆ, ಓನರ್ ಎಷ್ಟಾಗಿದ್ದಾರೆ? ಓನರ್ ಬಂದು ಸೆಕೆಂಡ್ ಓನರ್ ಇದೆ. ಸೆಕೆಂಡ್ ಓನರ್ ಏನ್ ಪ್ರೈಸ್ ಹೇಳ್ತೀರ? 260,000 ಕೊಡ್ತೀನಿ. 260,000 ಗೆ ರಿಟ್ಸ್, 10 ಮಾಡೆಲ್ ರಿಟ್ಸ್ ಕೊಡ್ತೀನಿ. 10 ಮಾಡೆಲ್ ರಿಟ್ಸ್, ಅದನ್ನು ಸೂಪರ್. ಒಂದು ಫೋರ್ಡ್ ಫಿಯೆಸ್ಟಾ ಇದೆ ಸರ್. ಒಂದಲ್ಲ ನಮ್ಮ ಆಫೀಸ್ ಅಲ್ಲಿ ಯಾವಾಗಲೂ 15-15 ಗಾಡಿ ಫೋರ್ಡ್ ಗಳೇ ಇರುತ್ತೆ ಸರ್. ಫೋರ್ಡ್ ಕಂಪನಿ ಮಾಡಲ್ ಸೆಕೆಂಡ್ ಓನರ್ ಫೋರ್ಡ್ ಫಿಯೆಸ್ಟಾ, ಪೆಟ್ರೋಲ್ ಗಾಡಿ ಸರ್. ಓಕೆ, ಪೆಟ್ರೋಲ್ ಗಾಡಿನಾ ಇದು? ಹಾ ಸರ್. ಟೈರ್ ನೋಡಬಹುದು, JK ಟೈರ್ ಇದೆ ಆಕ್ಚುಲಿ. ಓವರಲ್ ಇಂಟೀರಿಯರ್ ವೈಸ್ ಬಂದ್ರೆ ಎಸಿ ಬರುತ್ತೆ, ಪೋಸ್ಟರಿಂಗ್ ಬರುತ್ತೆ, ಫೋರ್ ವಿಂಡೋಸ್ ಬರುತ್ತೆ, ಫ್ಯಾಬ್ರಿಕ್ ಸೀಟ್ ಕವರ್ ಗಳಿದೆ, ಕಂಪನಿ ಇನ್ ಬಿಲ್ಡ್ ಮ್ಯೂಸಿಕ್ ಸಿಸ್ಟಮ್ ಇದೆ. ಓಕೆ, ಗಾಡಿ ಎಲ್ಲ ಕ್ಲಾಸ್ ಆಗಿದೆ ಸರ್. ಇದು ಗಾಡಿನೂ ಕ್ಲಾಸ್ ಆಗಿದೆ, ಇಂಟೀರಿಯರ್ ಅಂಡ್ ಎಕ್ಸ್ಟೀರಿಯರ್ ಸೂಪರ್ ಆಗಿದೆ ಅಂತ ಹೇಳ್ಬೋದು. ಏನ್ ಪ್ರೈಸ್ ಹೇಳ್ತೀರ ಭಯ? 145,000 ಕೊಡ್ತೀನಿ ಸರ್. ಇದು 145,000 ರೂಪಾಯಿಗೆ? 45,000 ಗೆ ಫೋರ್ಡ್ ಫಿಯೆಸ್ಟಾ ಕೊಡ್ತೀನಿ ಸರ್. ಪೆಟ್ರೋಲ್? ಪೆಟ್ರೋಲ್ ಗಾಡಿ. ಓಕೆ, ಸೂಪರ್. ನಮ್ಮ ಹತ್ರ ಆವಾಗಲೇ ಹೇಳದಲ್ಲ, ಕಮ್ಮಿ ಬಜೆಟ್ ಅಲ್ಲಿ ಇರುತ್ತೆ ಅಂತ ಹೇಳ್ಬಿಟ್ಟು ಇದೆ. ಹಾ ಹೇಳಿ. ಭರತ್, 98 ಮಾಡಲ್ ಸಿಂಗಲ್ ಓನರ್ ಗಾಡಿ. ಇದು ಒಂದು ಕಸ್ಟಮರ್ ಗಾಡಿ ಬರುತ್ತೆ. ಇದು ನಮ್ದು ಸಿಂಗಲ್ ಓನರ್. ಹೌದು. ಇದನ್ನು ಆ ಟೈಮ್ ಇಂದ ಕಸ್ಟಮರ್ ಶೋರೂಮ್ ಇಂದ ಅವರು ಓಡಿಸಿರೋದು. ಬರ 30,000 ಕೊಡ್ತೀನಿ ಬರುತ್ತೆ. ಇದು 30,000 ರೂಪಾಯಿಗೆ ಸಿಂಗಲ್ ಓನರ್ ಜೆನ್. ಸೂಪರ್. ನೋಡ್ಬೋದು ಓವರಾಲ್ ಬಾಡಿ ಲೈನ್. ಬಾಡಿ ಲೈನ್ ಸ್ವಲ್ಪ ಕೆಲಸ ಇದ್ರು ನಿಮ್ಗೆ ಕಲ್ಕೊಳ್ಳೋಗೆ ಒಳ್ಳೆ ಗಾಡಿ ಅಂತ ಹೇಳಿದೆ. ಇಂಜಿನ್ ಎಲ್ಲ ಕ್ಲಾಸ್ ಆಗಿದೆ ಭರತ್. ಕ್ಲಾಸ್ ಆಗಿದ್ಯಾ? ಹೌದು. ಓಕೆ, ಇಂಟೀರಿಯರ್ ನೋಡ್ಬೋದು. ಲೆದರ್ ಸೀಟ್ಸ್ ಇದೆ. ಲೆದರ್ ಸೀಟ್ಸ್ ಎಲ್ಲ ಓಕೆ, ಒಂದು ನಾರ್ಮಲ್ ಆಗಿದೆ. ನೀವು ಈಗ ಕಲ್ತ್ಕೊಳ್ಳೋರಿಗೆಲ್ಲ ಬೆಸ್ಟ್ ಒಳ್ಳೆ ಗಾಡಿ ಅಂತ ಹೇಳ್ಬೋದು. ಹಾ, ಹೌದು, ಸಿಂಗಲ್ ಓನರ್. ಅದು 30,000 ರೂಪಾಯಿಗೆ, 30,000 ರೂಪಾಯಿಗೆ ಜೆನ್ ಸಿಗುತ್ತೆ ನಿಮಗೆ. ಹಾ, ನೆಕ್ಸ್ಟ್ ಇವಾಗಷ್ಟೇ ಬಂತು ಅನ್ಸುತ್ತಲ್ವಾ? ಹಾ, ಜಸ್ಟ್ ಬಂದಿರೋದು. ಸೂಪರ್ ಆಗಿದೆ. ಮ್ಯಾಗ್ವಿಲ್ ಅಂತೂ ಸಖತ್ ಆಗಿದೆ ಅಂತ ಹೇಳ್ಬೋದು. ಗಾಡಿ, ಹಾ, ಈ ಗಾಡಿ ಬಗ್ಗೆ ಹೇಳಿ. 2002 ಮಾಡಲ್, ಥರ್ಡ್ ಓನರ್, FC ಇನ್ಶೂರೆನ್ಸ್ ಎಲ್ಲ ರನ್ನಿಂಗ್ ಇದೆ. ಗಾಡಿ ಮಾತ್ರ ಸೂಪರ್ ಆಗಿದೆ. ಮ್ಯಾಗ್ವಿಲ್ ಇದೆ, ಬ್ರ್ಯಾಂಡ್ ನ್ಯೂ ಕಂಡೀಷನ್ ಟೈರ್, ಬ್ರ್ಯಾಂಡ್ ನ್ಯೂ ಟೈರ್ ಇದೆ, JK ಟೈರ್ ಇದೆ. ನಾಲ್ಕು ಕೂಡ ಇಂಟೀರಿಯರ್ ವೈಸ್ ಬಂದ್ರೆ ನಿಮಗೆ AC ಬರುತ್ತೆ, ಪೋಸ್ಟರಿಂಗ್ ಬರುತ್ತೆ, 2-door 4-windows ಬರುತ್ತೆ, ಕಮ್ಮಿ ಇನ್ ಬಿಲ್ಡ್ ಮ್ಯೂಸಿಕ್ ಸಿಸ್ಟಮ್ ಬರುತ್ತೆ, ಲೆದರ್ ಆಪ್ಲಿಷನ್ ಸೀಟ್ ಕವರ್ ಬರುತ್ತೆ, ಬ್ಯಾಕ್ ಸೀಟ್ ಬರುತ್ತೆ, ನಿಮಗೆ ಬ್ಯಾಕ್ ವೈಫರ್ ಡಿಫಾಗೋರ್ ಎಲ್ಲ ಬಂದ್ಬಿಡ್ತಿದ್ದೆ. ಓವರ್ ಆಲ್ ಬಾಡಿ ಲೈನ್ ಕೂಡ ಸಕ್ಕರ್ ಆಗಿ ಮೇಂಟೈನ್ ಆಗಿದೆ ಅಂತ ಹೇಳ್ಬೋದು. ಆ ಟೈಮಲ್ಲಿ ಇದು ಟಾಪ್ ಎಂಡ್ ವೆಹಿಕಲ್ ಆಗಿರುತ್ತೆ. ನಿಮಗೆ ಹಿಂದ್ಗಡೆ ವೈಪರ್ ಕೂಡ ಕೊಟ್ಟಿದ್ದಾರೆ. ಏನ್ ಪ್ರೈಸ್ ಹೇಳ್ತೀರಾ? 85,000 ಕೊಡ್ತೀನಿ. ಎಷ್ಟು? 85,000 13 ಮಾಡೆಲ್ ಆಲ್ಟೋ ಎಲ್ಎಕ್ಸ್ ಇದು 13 ಮಾಡೆಲ್ ಆಗಿದೆ ಗಾಡಿ ಎಲ್ಲ ಪೆಟ್ರೋಲ್ ಗಾಡಿ ಎಲ್ಲ ಸಖತ್ತಾಗಿದೆ ಬರುತ್ತೆ ಇದು ಲೋನ್ ಆಗ್ಬಿಡುತ್ತೆ 13 ಮಾಡೆಲ್ ಆಗಿರೋದ್ರಿಂದ ನಿಮಗೆ ಲೋನ್ ಬೇಡ ಬರ ಕ್ಯಾಶ್ ಎಲ್ಲ ಕೊಡ್ಬಿಡ್ತೀನಿ 1,20,000 i10 ಒಂದಿದೆ ಬೈ. ಇದು ಈ ಗಾಡಿ ಡೀಟೇಲ್ ತಿಳಿಸಬೇಕಾದ್ರೆ 2009 ಮಾಡೆಲ್ ಸೆಕೆಂಡ್ ಓನರ್ ಆಗಿದೆ. 50,000 ಕಿಲೋಮೀಟರ್ ಓಡಿದೆ. 8-ton ಮ್ಯಾಗ್ನಮ್ ಪೆಟ್ರೋಲ್ ಇದೆ. 50,000 ಕಿಲೋಮೀಟರ್ ಓಡಿ, 50,000 ಓಡಿದೆ ವಿತ್ ಫ್ರೆಶ್ FC. 5 ವರ್ಷ ಬರುತ್ತೆ, ಇನ್ಶೂರೆನ್ಸ್ 1 ವರ್ಷ ರನ್ನಿಂಗ್ ಇದೆ. ಓಕೆ, ಇದು ಬರಿ 50,000 ಓಡಿದೆ. ಆಮೇಲೆ ವೈಸಿಗೆ ಬಂದ್ರೆ AC ಬರುತ್ತೆ, ಪೋಸ್ಚರಿಂಗ್ ಬರುತ್ತೆ, 4-door 4-windows ಬರುತ್ತೆ, ಅಂಡ್ ಟಚ್ ಸ್ಕ್ರೀನ್ ಸಿಸ್ಟಮ್ ಇದೆ. ನೋಡಬಹುದು ಟಚ್ ಸ್ಕ್ರೀನ್ ಸಿಸ್ಟಮ್. ಕ್ಯಾಮೆರಾ ಪ್ಯೂರ್ ಲೆದರ್ ಆಪ್ಲಿಷ್ ಸೀಟ್ ಕವರ್ಸ್, 5 ಇಯರ್ಸ್ FC ಬರುತ್ತೆ, 1 ಇಯರ್ ಇನ್ಶೂರೆನ್ಸ್ ಬರುತ್ತೆ. AC ಗೀಸಿ ಎಲ್ಲವೂ ಇದೆ. ಓವರ್ಆಲ್ ಬಾಡಿ ಲೈನ್ ಕೂಡ ಸಕ್ಕರ್ ಆಗಿದೆ ಅಂತಾನೆ ಹೇಳ್ಬೋದು. ಆಮೇಲೆ ಬರಿ 50,000 ಓಡಿದೆ ಇದು ಗಾಡಿ. 1,000 ಓಡಿದೆ. ಓಕೆ, ಏನ್ ಪ್ರೈಸ್ ಹೇಳ್ತೀರಾ? 1,96,000 ಕೊಡ್ತೀನಿ. 1,96,000 ಕೊಡ್ತೀನಿ. 96,000 ರೂಪಾಯಿಗೆ 1,96,000 ಕೊಡ್ತೀನಿ. 90,000. ಹೌದು. ಓಕೆ, ಸೂಪರ್. ಈ ಪುಂಟೋ 2010 ಮಾಡೆಲ್ ಸೆಕೆಂಡ್ ಓನರ್, ಡೀಸೆಲ್ ವೇರಿಯಂಟ್, ಸ್ವಿಫ್ಟ್ ಇಂಜಿನ್ ಬರುತ್ತೆ. ಇದಕ್ಕೆ ಸ್ವಿಫ್ಟ್ ಇಂಜಿನ್ ಬರುತ್ತೆ ನೋಡಬಹುದು. ಟೈರ್ ಪ್ರೊಫೈಲ್ ಎಲ್ಲ ಓಕೆ, ನಾರ್ಮಲ್ ಆಗಿದೆ ಅಂತ ಹೇಳ್ಬೋದು. ಇಂಟೀರಿಯರ್ ವೈಸ್ ಬಂದ್ರೆ AC ಬರುತ್ತೆ, ಪೋಸ್ಚರಿಂಗ್ ಬರುತ್ತೆ, 2-door 4-windows ಬರುತ್ತೆ, ಕಮ್ಮಿ ಇನ್ ಬಿಲ್ಡ್ ಮ್ಯೂಸಿಕ್ ಸಿಸ್ಟಮ್ ಬರುತ್ತೆ. ಓಕೆ, ಗುಡ್ ಕಂಡೀಷನ್ ಟೈರ್ ಗಳಿದೆ ಗಾಡಿಯಲ್ಲಿ. ಒಳ್ಳೆ ಮೈಲೇಜ್, 20 ಮೈಲೇಜ್ ಬರುತ್ತೆ ಗಾಡಿ. ಇದು 20 ಮೈಲೇಜ್ ಬರುತ್ತಾ?
ಓಕೆ ಸೂಪರ್, ಏನ್ ಪ್ರೈಸ್ ಹೇಳ್ತೀರಾ? 1,75,000 ಕೊಡ್ತೀನಿ. 1,75,000 ರೂಪಾಯಿ ಪುಂಟೋ, ಪುಂಟೋ ಕೊಡ್ತೀನಿ. ಅದು 10 ಮಾಡಲ್. ಸೂಪರ್, 10 ಮಾಡಲ್ ಸಿಗುತ್ತೆ ಅದು. ಸಿಲ್ವರ್ ಕೊಡ್ತೀನಿ, ಬರ ತಗೊಳ್ಳಿ. 2010 ಮಾಡಲ್ ಸೆಕೆಂಡ್ ಓನರ್. ಇದು ಡೀಸೆಲ್ ವೇರಿಯಂಟ್ ಬರ್ತಿದ್ದು. ಡೀಸೆಲ್ ಇದು? ಹೌದು. ಓಕೆ ನೋಡಬಹುದು, ಇದು ಕೂಡ ಟೈರ್ ಪ್ರೊಫೈಲ್ ಸೂಪರ್ ಆಗಿದೆ ಅಂತಾನೆ ಹೇಳ್ಬೋದು. ಇದಕ್ಕೂ ನಿಮ್ಗೆ ಎಸಿ ಬರುತ್ತೆ, ಪೋಸ್ಚರಿಂಗ್ ಬರುತ್ತೆ, ಫೋಟೋ ಫೋರ್ ವಿಂಡೋಸ್ ಬರುತ್ತೆ, ಕಂಪ್ನಿ ಮ್ಯೂಸಿಕ್ ಸಿಸ್ಟಮ್ ಬರುತ್ತೆ, ಪ್ಯೂರ್ ಲೆದರ್ ಆಪರೇಷನ್ ಸೀಟ್ ಕವರ್ ಇದೆ ಬರ್ತಿದ್ರು. ಇಂಟೀರಿಯರ್ ಎಲ್ಲ ಸೂಪರ್ ಆಗಿದೆ ಅಂತಾನೆ ಹೇಳ್ಬೋದು. ಏನ್ ಪ್ರೈಸ್ ಹೇಳ್ತೀರಾ? ಈ ಗಾಡಿ ಬೆಲೆ ಬಂದ್ಬಿಟ್ಟು 1,75,000 ಕೊಡ್ತೀನಿ. ಇದನ್ನು 1,75,000 ಕೊಡ್ತೀನಿ. ಅದು ಬೇಡ, ಟಾಟಾ ಇಂಡಿಗೋ ತಗೋಗಿ. ಇಂಡಿಗೋ ಹೇಳಿ. 2008 ಮಾಡಲ್ ಟಾಪ್ ಎಂಡ್ ಮಾಡಲ್ ಇಂಡಿಗೋ ಇದು. ಓಕೆ, ಟಾಪ್ ಎಂಡ್ ಮಾಡಲ್. ಓಕೆ, ಸೆಂಟ್ರಲ್ ಲಾಕಿಂಗ್ ಎಲ್ಲ ಬರುತ್ತೆ ನಿಮ್ಗೆ. ಇಂಟೀರಿಯರ್ ಎಲ್ಲ ಸಕ್ಕರ್ ಆಗಿದೆ ಅಂತ ಹೇಳ್ಬೋದು. ಲೆದರ್ ಸೀಟ್ಸ್ ಎಲ್ಲ ಇದೆ. ಆಮೇಲೆ ನಿಮಗೆ ರೇರ್ ಪ್ಯಾಸೆಂಜರ್ ಎಸಿ ಕೂಡ ಬರುತ್ತೆ. ಎಸಿ ಬರುತ್ತೆ, ಪೋಸ್ಟಿಂಗ್ ಬರುತ್ತೆ, ಫೋರ್ ವಿಂಡೋಸ್ ಬರುತ್ತೆ, ಕಂಪ್ನಿ ಮ್ಯೂಸಿಕ್ ಸಿಸ್ಟಮ್ ಬರುತ್ತೆ, ಆಟೋಮ್ಯಾಟಿಕ್ ಓರಿಯಮ್ ಬರುತ್ತೆ ಗಾಡಿಯಲ್ಲಿ. ರೇರ್ ಪ್ಯಾಸೆಂಜರ್ ಕೂಡ ಆರಾಮಾಗಿ ಚಿಲ್ಲ ಕುತ್ಕೊಂಡು ಎಲ್ಲ ಬಂದ್ಬಿಡುತ್ತೆ. ಇದರಲ್ಲಿ ಎಲ್ಲವೂ ಬರುತ್ತೆ. ಏನ್ ಪ್ರೈಸ್ ಹೇಳ್ತಾರೆ ಬೈ? ಟಾಪ್ ಎಂಡ್ ಇಂಡಿಗೋ 1,45,000 ಕೊಡ್ತೀನಿ. 1,45,000 ಇಂಡಿಗೋ ಕೊಡ್ತೀನಿ. ಓಕೆ ಸೂಪರ್. ಹೋಂಡಾ ಸಿಟಿ ತಗೋಗಿ. 2006 ಮಾಡಲ್ ಥರ್ಡ್ ಓನರ್ ಏನಾಗಿದೆ, ಪೆಟ್ರೋಲ್ ವೇರಿಯಂಟ್ ZX ಟಾಪ್ ಎಂಡ್ ಇದು. ZX ಟಾಪ್ ಎಂಡ್ ಬರುತ್ತೆ, ಮತ್ತೆ ಇದು ಮ್ಯಾಗ್ವಿಲ್ ಎಲ್ಲ ಬರುತ್ತೆ ಟಾಪ್ ಎಂಡ್. ಇಂಟೀರಿಯರ್ ವೈಸಿಗೆ ಬಂದ್ರೆ ಇದಕ್ಕೆ ನಿಮಗೆ ಎಸಿ ಬರುತ್ತೆ, ಪೋಸ್ಚರಿಂಗ್ ಬರುತ್ತೆ, ಫೋಟೋ ಫೋರ್ ವಿಂಡೋಸ್ ಬರುತ್ತೆ, ಟಚ್ ಸೆನ್ಸರ್ ಸಿಸ್ಟಮ್ ಇದೆ, ಫ್ಯಾಬ್ರಿಕ್ ಸೀಟ್ ಕವರ್ಗಳಿದೆ ಗಾಡಿಯಲ್ಲಿ. ಓಕೆ, ಫ್ಯಾಬ್ರಿಕ್ ಕವರ್ಸ್ಗಳಿದೆ ನೋಡ್ಬೋದು. ಓವರ್ಆಲ್ ಬಾಡಿ ಏನು ಕೂಡ ಸಕ್ಕತ್ತಾಗಿದೆ ಅಂತಲೇ ಹೇಳ್ಬೋದು ಹೇಳ್ಬೋದು. ಡಿಫಾಗರ್ ಎಲ್ಲ ಬರುತ್ತೆ. ಏನು ಪ್ರೈಸ್ ಹೇಳ್ತಾರೆ ಬೈ? ಇದಕ್ಕೆ ಬಂದು 1,35,000 ಕೊಡ್ತೀನಿ. 1,35,000 ರೂಪಾಯಿ ಸರ್ ಗಾಡಿ ಕೊಡ್ತೀನಿ. ಓಕೆ, ಹೋಂಡಾ ಸಿಟಿ ಸಿಗುತ್ತೆ ನಿಮಗೆ, ಅದು ಟಾಪ್ ಎಂಡು. ಮತ್ತೊಮ್ಮೆ ಫಿಯೆಸ್ಟಾ ಇದೆ ತಗೊಳ್ಳಿ, 2010 ಮಾಡಲ್ ಸೆಕೆಂಡ್ ಓನರ್. ಓಕೆ, ಡೀಸೆಲ್ ವೇರಿಯಂಟ್ ಟಾಪ್ ಎಂಡ್ ಇದು. ಇದು ಟಾಪ್ ಎಂಡ್ ವೆಹಿಕಲ್ ಬರುತ್ತೆ ನಿಮಗೆ ನೋಡ್ಬೋದು. ಮ್ಯಾಗ್ವಿಲ್ ಎಲ್ಲ ಬರುತ್ತೆ, ಟೈರ್ಗಳಿದೆ ಗಾಡಿಯಲ್ಲಿ. ಇಂಟೀರಿಯರ್ ವೈಸಿಗೆ ಬಂದ್ರೆ ಇದಕ್ಕೆ ನಿಮಗೆ ಎಸಿ ಬರುತ್ತೆ, ಪೋಸ್ಚರಿಂಗ್ ಬರುತ್ತೆ, ಫೋಟೋ ಫೋರ್ ವಿಂಡೋಸ್ ಬರುತ್ತೆ, ಕಂಪ್ನಿ ಮ್ಯೂಸಿಕ್ ಸಿಸ್ಟಮ್ ಬರುತ್ತೆ, ಮತ್ತೆ ಪ್ಯೂರ್ ಲೆದರ್ ಆಪರೇಷನ್ ಸೀಟ್ ಬರುತ್ತೆ. ಲೆದರ್ಸ್ ಎಲ್ಲ ಸೂಪರ್ ಆಗಿದೆ ಅಂತ ಹೇಳ್ಬೋದು. ಡೀಸೆಲ್ ಬೈ ಇದು? ಹಾ, ಇದು ಡೀಸೆಲ್ ವೇರಿಯಂಟ್. ಏನ್ ಪ್ರೈಸ್ ಹೇಳ್ತಾರೆ ಬೈ? ಇದು ಬಂದ್ಬಿಟ್ಟು 195 ಕೊಡ್ತೀನಿ. ಇದು 195? ಹೌದು. ಓಕೆ ಸೂಪರ್. ನೆಕ್ಸ್ಟ್ ಮತ್ತೊಮ್ಮೆ ಇನ್ನೊಂದು 7 ಮಾಡಲ್ ಇದೆ. ಓಕೆ, 7 ಮಾಡಲ್ ಪೆಟ್ರೋಲ್ ವೇರಿಯಂಟ್ ಸೆಕೆಂಡ್ ಓನರ್ ಆಗಿದೆ. ಎಫ್ಸಿ ಇನ್ಸೂರೆನ್ಸ್ ಎಲ್ಲ ರನ್ನಿಂಗ್ ಇದೆ ಗಾಡಿಯಲ್ಲಿ. ಓಕೆ, ಹೌದು. ಓಕೆ, ಇಂಟೀರಿಯರ್ ಏನೇನು ಬರುತ್ತವೆ? ಇಂಟೀರಿಯರ್ ವೈಸಿಗೆ ಬರೋ ಇದಕ್ಕೆ ನಿಮಗೆ ಎಸಿ ಬರುತ್ತೆ, ಪೋಸ್ಚರಿಂಗ್ ಬರುತ್ತೆ, ಫೋಟೋ ಫೋರ್ ವಿಂಡೋಸ್ ಬರುತ್ತೆ, ಸ್ಕ್ರೀನ್ ಸಿಸ್ಟಮ್ ಇದೆ, ಬರುತ್ತೆ ಟಚ್ ಸ್ಕ್ರೀನ್ ಸಿಸ್ಟಮ್ ಇದೆ, ಎಲ್ಲ ಬಂದ್ಬಿಡ್ತೀರಲ್ಲ. ಓಕೆ, ಇದರಲ್ಲೂ ಕೂಡ ಎಲ್ಲ ಆಪ್ಷನ್ಸ್ ಬರುತ್ತೆ. ಡಿಫಾಗರ್ ಕೂಡ ಬರುತ್ತೆ, ಆಮೇಲೆ ಬ್ಯಾಗ್ವಿಲ್ ಒಂದು ಬರಲ್ಲ ಇದರಲ್ಲಿ. ಏನು ಪ್ರೈಸ್ ಹೇಳ್ತಾರೆ ಬೈ? 1,45,000 ಕೊಡ್ತೀನಿ. 1,45,000 ರೂಪಾಯಿ ಇದು ಬೇಡವಾ? ಇದು ಹೋಂಡಾ ಸಿಟಿ ತಗೋಗ್ಲಿ, ಬರುತ್ತೆ ಕಸ್ಟಮರ್. ಹೌದಾ? 2006 ಮಾಡಲ್ ಫೈವ್ ಮಾಡಲ್ ಸೆಕೆಂಡ್ ಓನರ್ ಟಾಪ್ ಎಂಡ್ ಮಾಡಲ್. ಅಪೋಲೋ ಟೈರ್ಸ್ ಇದೆ, 4 ಕೂಡ ಬ್ರ್ಯಾಂಡ್ ನ್ಯೂ ಟೈರ್ಸ್ ಇದೆ. ಆಮೇಲೆ ಇಂಟೀರಿಯರ್ ನೋಡಬಹುದು. ಎಸಿ ಬರುತ್ತೆ, ಪೋಸ್ಚರಿಂಗ್ ಬರುತ್ತೆ, ಫೋಟೋ ಫೋರ್ ವಿಂಡೋಸ್ ಬರುತ್ತೆ, ಕಂಪ್ನಿ ಆಂಡ್ರಾಯ್ಡ್ ಟಚ್ ಸ್ಕ್ರೀನ್ ಸಿಸ್ಟಮ್ ಬರುತ್ತೆ, ಅದು ಪಯೋನಿಯರ್ ಸಿಸ್ಟಮ್ ಬರುತ್ತೆ, ಎಸಿ ಬರುತ್ತೆ, ಎಲ್ಲ ಬಂದ್ಬಿಡುತ್ತೆ, ಫೋರ್ ಡೋರ್ ಪವರ್ ವಿಂಡೋ ಎಲ್ಲವೂ ಬರುತ್ತೆ. ಮ್ಯಾಗ್ವಿಲ್ ಒಂದು ಬರದಿಲ್ಲ ಅಷ್ಟೇ. ಏನ್ ಪ್ರೈಸ್ ಹೇಳ್ತಾರೆ ಬೈ? 1,35,000 ಕೊಡ್ತೀನಿ. 1,35,000 ರೂಪಾಯಿ ಹೋಂಡಾ ಸಿಟಿ. ಹೌದು. ನೆಕ್ಸ್ಟ್ ಈಕೋ ಬಿಡವಾ? 6,000 ಓಡಿರೋ ಈಕೋ ಕೊಡ್ತೀನಿ. ಬರೀ 6,000? ಹೌದು. 2022 ಮಾಡಲ್ ಸಿಂಗಲ್ ಓನರ್. ಓಕೆ, ಬರೀ 6,000 ಓಡಿದೆ ಬರತ್. ಓಕೆ, 22 ಮಾಡಲ್ ಬರೀ 6,000 ಓಡಿದೆ. ಶೋರೂಮ್ ಟೈರ್ ಬರೋದು? ಅದು ಶೋರೂಮ್ ಟೈರ್ ರಿಪ್ಲೇಸ್ ಆಗಿಲ್ಲ, ಶೋರೂಮ್ ಟೈರ್ ರಿಪ್ಲೇಸ್ ಆಗಿಲ್ಲ, ಕಂಪನಿಯಿಂದಾನೆ ಬಂದಿರೋದು. ಸಿಯಟ್ ಟೈರ್ ಇದೆ 4 ಕೂಡ. ಆಮೇಲೆ ಇಂಟೀರಿಯರ್ ಬಂತು ಅಂತ ಹೇಳಿದ್ರೆ ನಿಮ್ಗೆ ಎಸಿ ಬರುತ್ತೆ, ಕಂಪನಿ ಮ್ಯೂಸಿಕ್ ಸಿಸ್ಟಮ್ ಬರುತ್ತೆ, ಡಿಎಲ್ ಏರ್ ಬ್ಯಾಗ್ ಬರುತ್ತೆ, ಲೆದರ್ ಆಪರೇಷನ್ ಸೀಟ್ ನೋಡ್ಗಳು ಇದೆ. ಈಕೋ ಬಗ್ಗೆ ಏನು ಹೇಳೋದೇನಿಲ್ಲ, ಬರುತ್ತೆ, ಹೇಳೋದೇನಿಲ್ಲ, ಎಲ್ಲರೂ ಗೊತ್ತಿರೋ ವಿಷಯನೇ. ಹಿಂದ್ಗಡೆ ಸೀಟ್ ನೋಡ್ಬೋದು, ಸ್ಪೇಸ್ ಎಲ್ಲ ಯಾವ ತರ ಇದೆ ಅಂತ. ಓವರ್ಆಲ್ ಬಾಡಿ ಲೈನ್ ಸಿಂಗಲ್ ಸ್ಕ್ರಾಚ್ ಇಲ್ಲ, ಬಿಕಾಸ್ ಇದು 22 ಮಾಡಲ್. ಬರೀ 6,000 ಓಡಿದೆ. ಹೌದು. ಏನ್ ಪ್ರೈಸ್ ಹೇಳ್ತೀರಾ? 5.5 ಲಕ್ಷ ಕೊಡ್ತೀನಿ. 5.5 ಲಕ್ಷಕ್ಕೆ? ಹೌದು. ಓಕೆ ಸೂಪರ್, ಒಳ್ಳೆ ಪ್ರೈಸ್ ಅಲ್ಲಿ ಇದೆ ಆಕ್ಚುಲಿ. ಹಾಂ, 2011 ಮಾಡಲ್ ಸೆಕೆಂಡ್ ಓನರ್ ಡೀಸೆಲ್ ವೇರಿಯಂಟ್ ಬರ್ತಿತ್ತು. ಸೆಕೆಂಡ್ ಓನರ್ ಡೀಸೆಲ್ ವೇರಿಯಂಟ್. ಓಕೆ ನೋಡಬಹುದು, ಟೈರ್ ಪ್ರೊಫೈಲ್ ಎಲ್ಲ ಸೂಪರ್ ಆಗಿದೆ. ಓವರ್ ಆಲ್ ಬಾಡಿ ಲೈನ್ ಕೂಡ ಚೆನ್ನಾಗಿದೆ. ಎಸಿ ಬರುತ್ತೆ, ಪೋಸ್ಚರಿಂಗ್ ಬರುತ್ತೆ, ಫೋಟೋ ಫೋರ್ ವಿಂಡೋಸ್ ಬರುತ್ತೆ, ಕಂಪ್ನಿ ಇನ್ಬಿಲ್ಟ್ ಮ್ಯೂಸಿಕ್ ಸಿಸ್ಟಮ್ ಬರುತ್ತೆ, ಗುಡ್ ಕಂಡೀಷನ್ ಟೈರ್ಗಳಿದೆ. ಓಕೆ, ಗಾಡಿ ಮಾತ್ರ ಓವರ್ ಬಾಡಿ ಎಲ್ಲ ತೋರಿಸ್ಬೋದು ನೀವು. ಇದು ಓಕೆ, ಓವರ್ ಆಲ್ ಬಾಡಿ ಲೈನ್ ಎಲ್ಲ ಸೂಪರ್ ಆಗಿ ಮೇಂಟೈನ್ ಆಗಿದೆ ಅಂತಾನೆ ಹೇಳ್ಬೋದು. ಅದು ಡೀಸೆಲ್ ವೇರಿಯಂಟ್ ಬರುತ್ತೆ. ಏನ್ ಪ್ರೈಸ್ ಹೇಳ್ತಾರೆ ಬೈ? 220 ಕೊಡ್ತೀನಿ ಬರುತ್ತೆ. 220 ಕ್ಲಾಸಿಕ್ ಇದು, ಫಿಯೆಸ್ಟ್ ಎಲ್ಲ ಕ್ಲಾಸಿಕ್ ಫಿಯೆಸ್ಟ್. ಓಕೆ ಕ್ಲಾಸಿಕ್. ಓಕೆ, 211 ಮಾಡಲ್ ಸಿಂಗಲ್ ಓನರ್, ಇದು ಡೀಸೆಲ್ ವೇರಿಯಂಟ್. ಸಿಂಗಲ್ ಓನರ್ ಇದು? ಸಿಂಗಲ್ ಓನರ್ ಡೀಸೆಲ್ ವೇರಿಯಂಟ್. ಬ್ರಿಡ್ಜ್‌ಸ್ಟೋನ್ ಟೈರ್ ಇದೆ ನೋಡಬಹುದು, ಟೈರ್ ಕೂಡ ಬ್ರ್ಯಾಂಡ್ ನ್ಯೂ ಆಗಿದೆ ಅಂತಾನೆ ಹೇಳ್ಬೋದು. ಆಮೇಲೆ ಲೆದರ್ ಸೀಟ್ಸ್ ಲೆದರ್ ಸೀಟ್ಸ್ ಎಲ್ಲ ಪೋಸ್ಚರಿಂಗ್ ಬರುತ್ತೆ, ಫೋರ್ ವಿಂಡೋಸ್ ಬರುತ್ತೆ, ಫ್ಯಾಬ್ರಿಕ್ ಸೀಟ್ ಕವರ್ಗಳಿದೆ, ಫ್ಯಾಬ್ರಿಕ್ ಸೀಟ್ಸ್ ಬರುತ್ತೆ ನಿಮಗೆ, ಟೈರ್ಗಳಿದೆ. ಓಕೆ, ಎಲ್ಲ ಬಂದ್ಬಿಟ್ಟು ಬರ್ತಿದ್ದಕ್ಕೆ. ಓಕೆ, ಎಲ್ಲವೂ ಆಪ್ಷನ್ಸ್ ಬರುತ್ತೆ ನಿಮಗೆ. ಮ್ಯಾಗ್ವಿಲ್ ಒಂದು ಬರೋದಿಲ್ಲ. ಏನ್ ಪ್ರೈಸ್ ಹೇಳ್ತೀರಾ ಬೈ? ಡೀಸೆಲ್ 220 ಕೊಡ್ತೀನಿ. 220 ಸಿಂಗಲ್ ಓನರ್? ಹೌದು. ಮತ್ತೊಮ್ಮೆ ಲೋಗನ್ ಇದೆ ಬರತ್. ಲೋಗನ್? ಹಾಂ, 2007 ಮಾಡಲ್ ಸೆಕೆಂಡ್ ಓನರ್ ಲೋಗನ್ ಪೆಟ್ರೋಲ್ ಟಾಪ್ ಎಂಡ್ ಮಾಡಲ್ ಎಫ್ ಸಿ ಇನ್ಸೂರೆನ್ಸ್ ಎಲ್ಲ ರನ್ನಿಂಗ್ ಇದೆ ಬರ್ತಿದ್ದೀವಿ. ಟಾಪ್ ಎಂಡ್ ಮಾಡಲ ಇದು? ಹೌದು. ನೋಡ್ಬೋದು, ಲೆದರ್ ಸೀಟ್ಸ್ ಎಲ್ಲ ಸೂಪರ್ ಆಗಿದೆ ನಿಮಗೆ. ಇಲ್ಲಿ ಕೊಚ್ಚೆ ಇದೆ, ಸೊ ಅದಕ್ಕೋಸ್ಕರ ತೋರ್ಸಕ್ಕಾಗಲ್ಲ. ಏನ್ ಪ್ರೈಸ್ ಹೇಳ್ತೀರಾ ಬೈ? ಇದು ಬಂದು 1,40,000 ಕೊಡ್ತೀನಿ ಬರತ್. 1,40,000 ರೂಪಾಯಿ 1,000 ಕೊಡ್ತೀನಿ ಬರತ್. ಲೋಗನ್ ಬಂದಷ್ಟು ಕೊಡ್ತಿರ್ಬೇಕು ಬರತ್ ಕಸ್ಟಮರ್ಗೆ, ಅಲ್ಲಿ ಕೈ ಕಳ್ಸ್ಬಾರ್ದು ಕಸ್ಟಮರ್ಗೆ. ಹೌದು, 1,40,000 ರೂಪಾಯಿಗೆ ಲೋಗನ್ ಸಿಗುತ್ತೆ, ಅದು
ಸ್ಯಾಂಟ್ರೋ 2007 ಮಾಡಲ್ ಫೋರ್ತ್ ಅನ್ನರ್ ಆಗಿದೆ ಬರುತ್ತೆ. ಆಕ್ಚುಲಿ ಕಸ್ಟಮರ್ ವೆಹಿಕಲ್ ಇದು, ಕಸ್ಟಮರ್ ಯೂಸ್ ಮಾಡ್ಕೊಂಡಿದ್ರು, ಏನೋ ಅವ್ರು ಬೇರೆ ಗಾಡಿ ಬೇಕಂತ ಸೇಲಿಗೆ ನಿಲ್ಸಿದ್ದಾರೆ. ಸೆವೆನ್ ಮಾಡಲ್ ಫೋರ್ ತಂದ್ರೆ ಎಫ್ ಸಿ ಇನ್ಶೂರೆನ್ಸ್ ಎಲ್ಲ ರನ್ನಿಂಗ್ ಇದೆ ವಿತ್ BBS ಮ್ಯಾಗ್ವಿಲ್ ಇದೆ, ಒಂಚೂರು ಟೈರ್ಗಳು ಕಮ್ಮಿ ಇದೆ ಗಾಡಿ, ಟೈರ್ ಕಮ್ಮಿ ಇದೆ. ಮ್ಯಾಗ್ವಿಲ್ ನೋಡಬಹುದು ಯಾವ ತರ ಇದೆ ಅಂತ. BBS ದು ಅದು ಮ್ಯಾಗ್ವಿಲ್ ಟಾಪ್ ಎಂಡ್ ಬರುತ್ತೆ, ಎ ಸಿ ಬರುತ್ತೆ, ಪೋಸ್ಟರಿಂಗ್ ಬರುತ್ತೆ, ಫೋರ್ ಡೋರ್ ಫೋರ್ ವಿಂಡೋಸ್ ಬರುತ್ತೆ, ಮತ್ತೆ ಲೆದರ್ ಸೀಟ್ಸ್ ಬರುತ್ತೆ ಗಾಡಿಯಲ್ಲಿ, ಆಮೇಲೆ ಸೂಪರ್ ಆಗಿದೆ ಇಂಟೀರಿಯರ್ ಅಂತ ಸಕ್ಕರ ಮೇಂಟೈನ್ ಆಗಿದೆ, ಎಲ್ಲ ನೋಡಬಹುದು ಬರುತ್ತೆ ನೀವು. ಫೋರ್ ತಂದ್ರೆ ಅಂತ ಅನ್ಸದೇ ಇಲ್ಲ ಗಾಡಿ, ಆ ತರ ಮೇಂಟೈನ್ ಆಗಿದೆ ಅಂತಾನೆ ಹೇಳ್ಬೋದು. ಸೈಡ್ ಸ್ಕರ್ಟಿಂಗ್ ಅಲ್ಲಿ ನೋಡಬಹುದು, ಡಮ್ಮಿ ಎಕ್ಸಾಸ್ಟ್ ಎಲ್ಲ ಹಾಕಿಸ್ಕೊಂಡಿದೆ, ಸಕ್ಕರ ಕಾಣ್ತಾ ಇದೆ ಅಂತಾನೆ ಹೇಳ್ಬೋದು. ಏನ್ ಪ್ರೈಸ್ ಹೇಳ್ತೀರಾ ಬಿಟ್ಬಿಟ್ಟು, ಕಸ್ಟಮರ್ ಬಂದ್ಬಿಡಿ ಅವ್ರ ಮುಂದೆ ಕಳಿಸ್ಬಿಟ್ಟು ಹೆಚ್ಚು ಕಮ್ಮಿ ಮಾಡಿಸ್ಕೊಡ್ತೀನಿ. ಎಷ್ಟು ಹೇಳ್ತೀರಾ ಕಸ್ಟಮರ್? 1.5 ಲಕ್ಷ ಬೇಕಂತ ಎಕ್ಸೆಪ್ಟ್ ಮಾಡ್ತಿದ್ರು, ಮುಂದೆ ಅಂದ್ರೆ ಹೆಚ್ಚು ಕಮ್ಮಿ ಮಾಡ್ಕೊಡ್ಬೋದು. 1.5 ಲಕ್ಷ ಹೆಚ್ಚು ಕಡಿಮೆ ಆಗುತ್ತೆ. ಹೌದು, ಬಟ್ ನಮ್ದಲ್ಲ ಕಸ್ಟಮರ್ ವೆಹಿಕಲ್, ಕಸ್ಟಮರ್ ವೆಹಿಕಲ್ ಹೇಳ್ತಾರೆ, ಯಾಕಂದ್ರೆ ನಮ್ಮಲ್ಲಿ ಆ ಪ್ರೈಸ್ ಅಲ್ಲಿ ಇರೋದು ಅಂದ್ರೆ ಸ್ವಲ್ಪ ಪ್ರೈಸ್ ಚೆನ್ನಾಗಿರುತ್ತೆ ಅಲ್ವಾ. ಮತ್ತೊಮ್ಮೆ ಡೀಸೆಲ್ ಲೋಗನ್ ಇದೆ ಬರತ್, 2008 ಮಾಡಲ್, ಸೆಕೆಂಡ್ ಥರ್ಡ್ ಓನರ್ ಡೀಸೆಲ್ ವೇರಿಯಂಟ್ ಬರುತ್ತೆ, ಡೀಸೆಲ್ ಲೋಗನ್ ಬರುತ್ತೆ ನೋಡಬಹುದು. ಓವರ್ಆಲ್ ಬಾಡಿ ಲೈನ್ ಕೂಡ ಸೂಪರ್ ಆಗಿದೆ, ಇಂಟೀರಿಯರ್ ತೋರಿಸ್ಕೊಡ್ತೀನಿ ನೋಡಬಹುದು. ಪೋಸ್ಟರಿಂಗ್ ಬರುತ್ತೆ, ಫೋರ್ ಡೋರ್ ಫೋರ್ ವಿಂಡೋಸ್ ಬರುತ್ತೆ, ಕಮ್ಮಿ ಇನ್ ಬಿಲ್ಡ್ ಮ್ಯೂಸಿಕ್ ಸಿಸ್ಟಮ್ ಬರುತ್ತೆ, ಲೆದರ್ ಸೀಟ್ಸ್ ಇದೆ, ಸೀಟ್ ಕವರ್ ಒಳ್ಳೆ ಗಾಡಿಯಲ್ಲಿ, ಸೀಟ್ಸ್ ಕರ್ ಎಲ್ಲ ಸೂಪರ್ ಆಗಿದೆ ಅಂತಾನೆ ಹೇಳಬಹುದು. ವೈಟ್ ಅಂಡ್ ವೈಟ್ ಫಿನಿಶ್ ಅಲ್ಲಿ ಇದೆ, ಆಮೇಲೆ ಡಿಫಾಗರ್ ಎಲ್ಲ ಬರುತ್ತೆ. ಇದು ಡೀಸೆಲ್ ಲೋಗನ್, ಒಂದು 20 ಮೈಲೇಜ್ ಬರುತ್ತಾ? 20 ಬರುತ್ತೆ. ಏನ್ ಪ್ರೈಸ್ ಹೇಳ್ತೀರಾ ಭಾಯ್? 1,40,000 ಕೊಡ್ತೀನಿ. 1,40,000 ರೂಪಾಯಿಗೆ ಡೀಸೆಲ್ ಲೋಗನ್, ಡೀಸೆಲ್ ಲೋಗನ್ ಕೊಡ್ತೀನಿ. ಓಕೆ ಸೂಪರ್. ಇದು ಮತ್ತೆ ಫಿಗೋ ಬಂದ್ಬಿಟ್ಟು 2015 ಮಾಡಲ್ ಥರ್ಡ್ ಓನರ್ ಆಗಿದೆ, ಡೀಸೆಲ್ ವೇರಿಯಂಟ್ ಟೈಟ್ ಅನ್ನ ಟಾಪ್ ಅಂಡ್ ಇದು 15ನೇ ಮಾಡಲ್ ಇದು. ಹೌದು, ಓಕೆ. 15 ಮಾಡಲ್ ಸಿಗುತ್ತೆ ನಿಮಗೆ, ಒಳ್ಳೆ ಮಾಡಲ್ ವೇರಿಯಂಟ್. ಆಮೇಲೆ ನಿಮ್ಗೆ ಇದು ಬರುತ್ತೆ, ಪೋಸ್ಟರ್ ಬರುತ್ತೆ, 2 ಡೋರ್ ಫೋರ್ ವಿಂಡೋಸ್ ಬರುತ್ತೆ, ಡಿಎಲ್ ಏರ್ ಬ್ಯಾಗ್ ಬರುತ್ತೆ ಗಾಡಿಯಲ್ಲಿ, ಫ್ಯಾಬ್ರಿಕ್ ಸೀಟ್ ಕವರ್ ಇದೆ, ಕಮ್ಮಿ ಇನ್ ಬಿಲ್ಡ್ ಮ್ಯೂಸಿಕ್ ಸಿಸ್ಟಮ್ ಇದೆ, ಓಕೆ, ಬ್ಯಾಕ್ ಪೈಫಾರ್ ಡಿಫಾಗರ್ ಎಲ್ಲ ಬಂದು ಎಲ್ಲವೂ ಬರುತ್ತೆ. ಏನ್ ಓನರ್ ಸೆಕೆಂಡ್ ಓನರ್? ಥರ್ಡ್ ಓನರ್ ಆಗಿದೆ. ಥರ್ಡ್ ಓನರ್ ಆಗಿದೆ. ಪ್ರೈಸ್? 2,30,000 ಕೊಡ್ತೀನಿ. 2,30,000 ರೂಪಾಯಿ 15 ಮಾಡಲ್ ಲಕ್ಷ ಬೇಕಂತಾರೆ ಸರ್, 15 ಮಾಡಲ್ ಕೊಡ್ತೀನಿ ಬರೀ. 15 ಮಾಡಲ್ ಸಿಗುತ್ತೆ ನಿಮಗೆ. ಡೀಸೆಲ್ ಪೆಟ್ರೋಲ್? ಇದು ಡೀಸೆಲ್ ವೇರಿಯಂಟ್. ಡೀಸೆಲ್ ವೇರಿಯಂಟ್ ಒಳ್ಳೆ ಮೈಲೇಜ್ ಸಿಗುತ್ತೆ. 2012 ಮಾಡಲ್ ಸಿಂಗಲ್ ಓನರ್ ಗಾಡಿ ಇದು. ಹೌದು, ಸಿಂಗಲ್ ಓನರ್. ಎಲ್ಟಿ ಟಾಪ್ ಅಂಡ್ ಎಲ್ಎಸ್ ಟಾಪ್ ಇದು ಬರುತ್ತೆ ನಿಮಗೆ, ಮಿಡ್ ವೇರಿಯಂಟ್ ಬರುತ್ತೆ ನೋಡಬಹುದು. ಇಂಟೀರಿಯರ್ ಅಲ್ಲಿ ಪೋಸ್ಟರಿಂಗ್ ಬರುತ್ತೆ, ಕಮ್ಮಿ ಮ್ಯೂಸಿಕ್ ಸಿಸ್ಟಮ್ ಇದೆ, ಫ್ಯಾಬ್ರಿಕ್ ಸೀಟ್ ಕವರ್ ಇದೆ ಗಾಡಿಯಲ್ಲಿ, ಒಳ್ಳೆ ಮೈಲೇಜ್ ಬರುತ್ತೆ, 20+ ಮೈಲೇಜ್ ಬರುತ್ತೆ. 20+ ಮೈಲೇಜ್ ಬರುತ್ತೆ, ಅದು ಸಿಂಗಲ್ ಓನರ್. ಸಿಂಗಲ್ ಓನರ್, ಸಿಂಗಲ್ ಓನರ್. ಏನು ಹೇಳ್ತೀರಾ? 1,80,000 12 ಮಾಡಲ್ ಸಿಂಗಲ್ ಓನರ್ ಬಿಟ್ ಕೊಡ್ತೀನಿ. 12 ಮಾಡಲ್ ಸಿಂಗಲ್ ಓನರ್ 1,80,000 ರೂಪಾಯಿ ಸರ್ ಕೊಡ್ತೀನಿ. ಓಕೆ ಸೂಪರ್. ನೆಕ್ಸ್ಟ್ ತಗೊಳ್ಳಿ ಬರತ್. 2007 ಮಾಡಲ್ ಸೆಕೆಂಡ್ ಓನರ್, ಎಫ್ ಸಿ ರನ್ನಿಂಗ್ ಇದೆ, ಇನ್ಶೂರೆನ್ಸ್ ರನ್ನಿಂಗ್ ಇದೆ, ಬ್ರ್ಯಾಂಡ್ ನ್ಯೂ ಕಂಡೀಷನ್ ಟೈರ್ ಗಳಿದೆ, ಬ್ರ್ಯಾಂಡ್ ನ್ಯೂ ಟೈರ್ಸ್ ಇದೆ. ಒಂಚೂರು ಜಾಗ ಇಲ್ಲ ತೋರ್ಸಕ್ಕೆ, ಎ ಸಿ ಬರುತ್ತೆ, ಪೋಸ್ಟರಿಂಗ್ ಬರುತ್ತೆ, ಸೆಂಟ್ರಲ್ ಆಕ್ ರಿಮೋಟ್ ಇದೆ, ಕಮ್ಮಿ ಇನ್ ಬಿಲ್ಡ್ ಮ್ಯೂಸಿಕ್ ಸಿಸ್ಟಮ್ ಇದೆ, ಕಂಪನಿ ಇನ್ ಇನ್ ಬಿಲ್ಡ್ ಮ್ಯೂಸಿಕ್ ಸಿಸ್ಟಮ್ ಎಲ್ಲವೂ ಬರುತ್ತೆ. ಅವರಲ್ಲಿ ಬಾಡಿ ಲೈನ್ ಕೂಡ ಚೆನ್ನಾಗಿದೆ. ಡೀಸೆಲ್ ಅಲ್ವಾ? ಪೆಟ್ರೋಲ್ ಪೆಟ್ರೋಲ್ ವೇರಿಯಂಟ್. ಏನ್ ಪ್ರೈಸ್ ಹೇಳ್ತಾರೆ? 1,40,000 ಕೊಡ್ತೀನಿ. 1,40,000 ರೂಪಾಯಿಗೆ ಗೆಟ್ಸ್ ತಗೋಗಿ. ಫೋರ್ಟ್ ಫಿಯೆಸ್ಟಾ ಬಂದು 2007 ಮಾಡಲ್ ಸೆಕೆಂಡ್ ಓನರ್ ಡೀಸೆಲ್ ವೇರಿಯಂಟ್ ಬರ್ತಿದ್ದು. ಡೀಸೆಲ್ ಇದು ಹೌದು ನೋಡಬಹುದು. ಜೆಕೆ ಟೈರ್ ಇದೆ, 4 ಕೂಡ, 4 ಟೈರ್ ಕೂಡ ಚೆನ್ನಾಗಿದೆ ಅಂತ ಹೇಳ್ಬೋದು. ಇಂಟೀರಿಯರ್ ಬರುತ್ತೆ, ಪೋಸ್ಟರಿಂಗ್ ಬರುತ್ತೆ, ಫೋರ್ ವಿಂಡೋಸ್ ಬರುತ್ತೆ, ಸಿಸ್ಟಮ್ ಸಿಸ್ಟಮ್ ಬರುತ್ತೆ, ಲೆದರ್ ಸೀಟ್ಸ್, ಸೀಟ್ ಕವರ್ ಎಲ್ಲ ಬಂದ್ಬಿಡ್ತು, ಎಲ್ಲವೂ ಬರುತ್ತೆ. ಏನ್ ಪ್ರೈಸ್ ಹೇಳ್ತಾರೆ? ಇದು ಬಂದು 1,40,000 ಕೊಡ್ತೀನಿ. 1,40,000 ರೂಪಾಯಿಗೆ ಡೀಸೆಲ್ ಫಿಯೆಸ್ಟಾ ತಗೋಗಿ. ಫಿಯೆಸ್ಟಾ ಅದು ಡೀಸೆಲ್. ಮತ್ತೊಮ್ಮೆ ಅದು ಬೇಡ, ಬರೀ ಇನ್ನೊಂದು ಗೋಲ್ಡ್ ಕೊಡ್ತೀನಿ, ಕ್ಲಾಸ್ ಆಗಿರೋ ಗಾಡಿ ಕೊಡ್ತೀನಿ. ಡೀಸೆಲ್ ಗಳ ಸಾಲ ಅಂದ್ರೆ ಫಿಯೆಸ್ಟಾಗಳೇ ಸಾಲ ಅಂತ ಹೇಳ್ಬೋದು. 2007 ಮಾಡಲ್ ಸೆಕೆಂಡ್ ಓನರ್, ಸಾರಿ ಥರ್ಡ್ ಓನರ್ ಆಗಿದೆ, ಎಫ್ ಸಿ ಇನ್ಶೂರೆನ್ಸ್ ಎಲ್ಲ ರನ್ನಿಂಗ್ ಇದೆ, ಗಾಡಿ ಮಾತ್ರ ಕ್ಲಾಸ್ ಆಗಿದೆ. ಬರುತ್ತೆ MRF ಟೈರ್ ಇದೆ ನೋಡಬಹುದು, ಟೈರ್ ಕೂಡ ಚೆನ್ನಾಗಿದೆ. ಆಮೇಲೆ ಲೆದರ್ ಸೀಟ್ಸ್ ಇದೆ. ವೈಸ್ ಗೆ ಬಂದ್ರೆ ನೀವು ಎ ಸಿ ಬರುತ್ತೆ, ಪೋಸ್ಟರಿಂಗ್ ಬರುತ್ತೆ, ಫೋಟೋ ಫೋರ್ ವೀಲರ್ ಬರುತ್ತೆ, ಆಂಡ್ರಾಯ್ಡ್ ಟಚ್ ಸಿಸ್ಟಮ್ ಬರುತ್ತೆ, ನಿಮಗೆ ಬ್ರ್ಯಾಂಡ್ ನ್ಯೂ ಕಂಡೀಷನ್ ಟೈರ್ ಗಳಿದೆ, ಡಾಕ್ಯುಮೆಂಟ್ ಅಪ್ ಟು ಡೇಟ್ ರನ್ನಿಂಗ್ ಇದೆ. ಓಕೆ, ಏನ್ ಪ್ರೈಸ್ ಹೇಳ್ತೀರಾ? 1,45,000 ಕೊಡ್ತೀನಿ. 1,45,000 ರೂಪಾಯಿಗೆ ಡೀಸೆಲ್ ಇನ್ನೊಂದು ಬಿಟ್ ತಗೋಗಿ. ಓಕೆ, 2012 ಮಾಡಲ್ ಸಿಂಗಲ್ ಓನರ್ ಎಲ್ಟಿ ಟಾಪ್ ಅಂಡ್ ಡೀಸೆಲ್. ಎಲ್ಟಿ ಟಾಪ್ ಅಂಡ್ ಡೀಸೆಲ್ ಬರುತ್ತೆ. MRF ಟೈರ್ ಇದೆ, ಟೈರ್ ಸ್ವಲ್ಪ ಕಮ್ಮಿ ಇದೆ, 150% ಇದೆ, ಹಿಂದ್ಗಡೆ ಒಂದು 60% ಇದೆ. ಆಮೇಲೆ ಎಸಿ ಬರುತ್ತೆ, ಪೋಸ್ಟರಿಂಗ್ ಬರುತ್ತೆ, ಫೋಟೋ ಫೋರ್ ವಿಂಡೋಸ್ ಬರುತ್ತೆ, ಪ್ಯೂರ್ ಲೆದರ್ ಸೀಟ್ ಕವರ್ ಗಳಿದೆ, ಬ್ಯಾಕ್ ವೈಫರ್ ಡಿಫಾಗರ್ ಎಲ್ಲ ಬಂದ್ಬಿಡ್ತು. ಇಂಟೀರಿಯರ್ ಎಲ್ಲ ಚೆನ್ನಾಗಿ ಮೇಂಟೈನ್ ಆಗಿದೆ ಅಂತ ಹೇಳ್ಬೋದು. ಸಿಂಗಲ್ ಓನರ್ ಇದು? ಸಿಂಗಲ್ ಓನರ್. ಸಿಂಗಲ್ ಓನರ್. ಏನ್ ಪ್ರೈಸ್ ಹೇಳ್ತೀರಾ? 1,80,000. 1,80,000 ಸಿಂಗಲ್ ಓನರ್ ಬಿಟ್ಟು ಹೇಳಿ ಭಾಯ್. ಫೋರ್ಡ್ ಫಿಸಿಯೋ 2008 ಮಾಡಲ್ ಸೆಕೆಂಡ್ ಓನರ್, ಡಾಕ್ಯುಮೆಂಟ್ ಎಲ್ಲ ಅಪ್ ಟು ಡೇಟ್ ರನ್ನಿಂಗ್ ಇದೆ, ಪೆಟ್ರೋಲ್ ವೇರಿಯಂಟ್ ಟಾಪ್ ಎಂಡ್ ಇದು. ಪೆಟ್ರೋಲ್ ವೇರಿಯಂಟ್ ಟಾಪ್ ಎಂಡ್ ಬರುತ್ತೆ, ಲೆದರ್ ಸೀಟ್ಸ್ ನೋಡಬಹುದು, ಲೆದರ್ ಸೀಟ್ಸ್ ಎಲ್ಲ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು. ಕಂಪನಿ ಫಿಟೆಡ್ ಮ್ಯೂಸಿಕ್ ಸಿಸ್ಟಮ್ ಬರುತ್ತೆ, ಆಮೇಲೆ ಇಂಟೀರಿಯರ್ ಎಲ್ಲ ಚೆನ್ನಾಗಿದೆ, ಓವರ್ಆಲ್ ಬಾಡಿ ಲೈನ್ ಚೆನ್ನಾಗಿದೆ, ಡಿಫರ್ ವೈಪರ್ ಎಲ್ಲ ಬರುತ್ತೆ. ಏನ್ ಪ್ರೈಸ್ ಹೇಳ್ತಾರೆ? 1,45,000 ಕೊಡ್ತೀನಿ. 1,45,000 ರೂಪಾಯಿಗೆ ಫೋರ್ಡ್ ಫ್ಯೂಜನ್. ಹೌದು, SX4 ಇದೆ ತಗೋಗಿ. SX4 ಹೇಳಿ ಭಾಯ್. 2010 ಮಾಡಲ್ ಥರ್ಡ್ ಓನರ್ ಆಗಿದೆ, ಪೆಟ್ರೋಲ್ ವೇರಿಯಂಟ್ ಬರುತ್ತೆ. ಹಾ ಹೌದು, 2010 ಮಾಡಲ್ ಪೆಟ್ರೋಲ್ ವೇರಿಯಂಟ್, ಥರ್ಡ್ ಓನರ್, ಸೆಕೆಂಡ್ ಓನರ್ ಆಗಿದೆ. ಸೆಕೆಂಡ್ ಓನರ್ ಆಗಿದೆ. ಆಮೇಲೆ ಮ್ಯಾಗ್ವಿಲ್ ಎಲ್ಲ ನೋಡಬಹುದು, ಸಕ್ಕತ್ತಾಗಿದೆ ಅಂತಾನೆ ಹೇಳ್ಬೋದು. ಇದೊಂಥರ ದೊಡ್ಡ ಗಾಡಿ ಅಲ್ವಾ ಭಾಯ್? ಎ ಸಿ ಬರುತ್ತೆ, ಪೋಸ್ಟರಿಂಗ್ ಬರುತ್ತೆ, ಫೋರ್ ವಿಂಡೋಸ್ ಬರುತ್ತೆ, ಕಮ್ಮಿ ಇನ್ ಬಿಲ್ಡ್ ಮ್ಯೂಸಿಕ್ ಸಿಸ್ಟಮ್ ಬರುತ್ತೆ ನಿಮಗೆ. ಇಂಟೀರಿಯರ್ ಎಲ್ಲ
ಆಮೇಲೆ ನಿಮಗೆ ಕ್ಯಾಪ್ಟನ್ ಸೀಟ್ಸ್ ಎಲ್ಲ ಬರುತ್ತೆ, ಸೀಟ್ಸ್ ಎಲ್ಲ ಸೂಪರ್ ಆಗಿದೆ ಅಂತಲೇ ಹೇಳ್ಬೋದು. ಕಂಡೀಷನ್ ನೋಡ್ಬೋದು ಹೆಂಗಿದೆ ಅಂತ. ಆಮೇಲೆ ಎಷ್ಟು ಓನರ್ ಆಗಿದೆ ಬಾ ಇದು? ಇದು ಸೆಕೆಂಡ್ ಓನರ್ ಏನಾಗಿದೆ? ಸೆಕೆಂಡ್ ಓನರ್ ಏನಾ ಆಗಿದೆ. ಓಕೆ, ಏನು ಪ್ರೈಸ್ ಹೇಳ್ತೀರಾ ಬಾ? ಇದು 5 ಲಕ್ಷ ಹೇಳ್ತಿದ್ವಿ, ಒಂಚೂರು ಹೆಚ್ಚು ಕಮ್ಮಿ ಮಾಡಿ, ವಿತ್ ಎನ್ಒಸಿ ಕೊಡ್ತೀವಿ ಭರತ್. 5 ಲಕ್ಷಕ್ಕೆ ಇನ್ನೋವಾ ಸಿಗುತ್ತೆ ವಿತ್ ಎನ್ಒಸಿ? ಎನ್ಒಸಿ ಕೊಡ್ತೀನಿ. ಸೂಪರ್ ಸೂಪರ್ ಬಾಯ್. ಹುಡುಗರಿಗೋಸ್ಕರ ಒಂದು ಸಿವಿಕ್. ಹಾಂ ಹೇಳಿ. ಸಿವಿಕ್ ಬಂದ್ಬಿಟ್ಟು 2006 ಮಾಡಲು, ಥರ್ಡ್ ಓನರ್ ಆಗಿದೆ, ಎಫ್ ಸಿ 5 ವರ್ಷ, ಇನ್ಶೂರೆನ್ಸ್ 1 ವರ್ಷ ಬರುತ್ತೆ. ಓಕೆ, ಗಾಡಿಯಲ್ಲಿ ಗುಡ್ ಕಂಡೀಷನ್ ಟೈರ್ಗಳಿದೆ, ಬಂದ್ರೆ ಇದಕ್ಕೆ ನಿಮಗೆ ಆಟೋಮೆಟಿಕ್ ವೇರಿಯಂಟ್ ಬರುತ್ತೆ, ಎಸಿ, ಪೋಸ್ಟರಿಂಗ್, ಫೋಟೋ, 4 ವಿಂಡೋಸ್, ಕಂಪ್ನಿ ಇನ್ಬಿಲ್ಟ್ ಮ್ಯೂಸಿಕ್ ಸಿಸ್ಟಮ್, ಡ್ಯುಯಲ್ ಏರ್ ಬ್ಯಾಗ್, ಲಕ್ಸುರಿ ಸೀಟ್ ಕವರ್ಗಳು, ಇದು ಆಟೋಮೆಟಿಕ್ ಬರುತ್ತೆ, ಒಳ್ಳೆ ಪವರ್ ಇರುತ್ತೆ ಅಂತ ಹೇಳ್ಬೋದು. ಹುಡುಗರು ನೋಡಿದ್ರೆ ಬಿಡಲ್ಲ ಬರತ್ ಗಾಡಿ, ಇದು ಬಿಡಲ್ಲ. ಅಂತ ಗಾಡಿ ಏನ್ ಪ್ರೈಸ್ ಹೇಳ್ತೀರಾ ಬಾಯ್? 1,90,000 ಕೊಡ್ತೀನಿ ಭರತ್. ಅಷ್ಟೇನಾ? 1,90,000 ರೂಪಾಯಿ ಎಫ್ ಸಿ, 1 ವರ್ಷ ಇನ್ಶೂರೆನ್ಸ್, ಗಾಡಿ ನೋಡ್ತೀರಿ, ಎಲ್ಲ ಹುಡುಗರು ನೋಡ್ಬೇಕು. ಅಂತ ಗಾಡಿ ಬರುತ್ತೆ 1,90,000 ರೂಪಾಯಿಗೆ ಸಿವಿಕ್ ಸಿಗುತ್ತೆ, ಅದು ಟಾಪ್ ಒಳ್ಳೆ ಕಂಡೀಷನ್ ಇರುವಂತ ವೆಹಿಕಲ್. ಮೊತ್ತ ಮೇಡನ್ ಇದೆ, 2009 ಮಾಡಲು, ಸೆಕೆಂಡ್ ಅಂದ್ರೆ 5 ವರ್ಷ ಎಫ್ ಸಿ ಬರುತ್ತೆ, 1 ವರ್ಷ ಇನ್ಶೂರೆನ್ಸ್ ಬರುತ್ತೆ, ಮ್ಯಾಗ್ನಾ ವೇರಿಯಂಟ್ ಪೆಟ್ರೋಲ್ ಇದು. ಮ್ಯಾಗ್ನಾ ವೇರಿಯಂಟ್ ಪೆಟ್ರೋಲ್ ಬರುತ್ತೆ, ಓವರ್ಆಲ್ ಬಾಡಿ ನೋಡಬಹುದು ಯಾವ ತರ ಇದೆ ಅಂತ. ಚೆನ್ನಾಗಿ ಮೇಂಟೈನ್ ಆಗಿದೆ ಅಂತ ಹೇಳ್ಬೋದು. ಇಂಟೀರಿಯರ್ ಚೆನ್ನಾಗಿರುತ್ತೆ, ಎಸಿ, ಪೋಸ್ಟರಿಂಗ್, ಫೋಟೋ, 4 ವಿಂಡೋಸ್, ಫ್ಯಾಬ್ರಿಕ್ ಸೀಟ್ ಕವರ್ಸ್, ಕಂಪ್ನಿ ಮ್ಯೂಸಿಕ್ ಸಿಸ್ಟಮ್, ಗುಡ್ ಕಂಡೀಷನ್ ಟೈರು, 5 ವರ್ಷ ಡಾಕ್ಯುಮೆಂಟ್ ಎಲ್ಲ ಬರುತ್ತೆ. ಇಂಟೀರಿಯರ್ ಎಲ್ಲ ಚೆನ್ನಾಗಿದೆ ನೋಡಬಹುದು. ಇಲ್ಲಿಂದ ನೋಡಿದ್ರೆ ಯಾವ ತರ ಟ್ರಾನ್ಸ್ಪರೆಂಟ್ ಆಗಿದೆ ಅಂತ ಗಾಡಿ. ಏನ್ ಪ್ರೈಸ್ ಹೇಳ್ತೀರಾ? 2,20,000 ಕೊಡ್ತೀನಿ. 2,20,000 ರೂಪಾಯಿಗೆ? ಹೌದು. ಓಕೆ ಸೂಪರ್.